ಬರೋಡ ಹರ್ಪಿಸುವ ಎನ್ ವಾಹಿನಿಯ ವಿಶೇಷ ಕಾರ್ಯಕ್ರಮ ಕೃಷಿರಂಗ ಕುಸಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ದೇಶದ ಬೆನ್ನೆಲುಬು ರೈತ ರೈತನ ಅಭಿವೃದ್ಧಿ ದೇಶದ ಅಭಿವೃದ್ಧಿ ಅನ್ನದಾತ ರೈತನ ಬದುಕು ಬವಣೆ ಯಶೋಗಾತೆ ರೈತನ ಬದುಕಿಗೊಂದು ಆತ್ಮಸ್ಥೈರ್ಯವನ್ನು ತುಂಬುವ ನಿಟ್ಟಿನಲ್ಲಿ ಬ್ಯಾಂಕ್ ಆಫ್ ಬರೋಡಾ ಎಚ್ಸಿಎನ್ ವಾಹಿನಿಯೊಂದಿಗೆ ಈ ವಿನೂತನ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತಿದೆ ರೈತರು ಬ್ಯಾಂಕಿನಲ್ಲಿ ದೊರೆಯುವ ಸಾಲ ಸೌಲಭ್ಯವನ್ನು ಸದುಪಯೋಗಪಡಿಸಿಕೊಂಡು ತನ್ನ ಅಭಿವೃದ್ಧಿಯ ಜೊತೆಗೆ ದೇಶದ ಅಭಿವೃದ್ಧಿಯತ್ತ ಸಾಗುವ ಒಂದು ಸಣ್ಣ ಪ್ರಯತ್ನವನ್ನು ಎಚ್ ಸಿ ಎನ್ ವಾಹಿನಿ ಮಾಡ್ತಾ ಇದೆ ಹಾಗಾದರೆ ಬನ್ನಿ ಇವತ್ತಿನ ನಮ್ಮ ಅನ್ನದಾತರನ್ನು ಭೇಟಿಯಾಗೋಣ ಈ ಭುವಿಯಲ್ಲಿ ಬೆಳೆಯಲು ಎಲ್ಲ ಕಾಯಕ್ಕೆ ಒಂದೇ ಆಧಾರ ಒಂದೇ ಆಧಾರ ಆ ನಾಳೆಯ ಕಾಣಲು ಬೇಕಿಹುದು ಪರಿಶುದ್ಧ ಆಹಾರ ಪರಿಶುದ್ಧ ಆಹಾರ ಈ ಮಣ್ಣು ಈ ಗಾಣಿ ಈ ನೀರು ಕಾರಣ ನೀತಿಳಿ ಇದರಲ್ಲಿ तन बाळिन सरि अर्थ जगदा ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ದಡದಳ್ಳಿ ಚನ್ನರಾಯಪಟ್ಟಣದ ಶ್ರೀನಿವಾಸಪುರದಲ್ಲಿನ ಹೇಮಾವತಿ ಸಕ್ಕರೆ ಕಾರ್ಖಾನೆಯಿಂದ ಸ್ವಲ್ಪವೇ ದೂರದಲ್ಲಿರುವ ಈ ಗ್ರಾಮ ಅಚ್ಚ ಹಸುರಿನ ಸ್ವಚ್ಛಂದದ ತೆಂಗು ಬಾಳೆ ಭತ್ತ ಕಬ್ಬು ಬೆಳೆಗಳಿಂದ ಮೈದುಂಬಿ ಪ್ರಕೃತಿ ಮಾತೆ ಕೈ ಬೀಸಿ ಕರೆಯುತ್ತಿರುವಂತೆ ವಾಸವಾಗುತ್ತಿದೆ ಹೇಮಾವತಿ ಮೈದುಂಬಿ ಹರಿಯುತ್ತಿರುವ ಜುಳು ಜುಳು ಶಬ್ದ ಮನಸ್ಸಿಗೆ ಮುದ ನೀಡುತ್ತಿದೆ ಕಬ್ಬಿನ ಸಿಹಿಯೊಂದಿಗೆ ಹೇಮಾವತಿ ಅನ್ನದಾತನ ಬದುಕಿಗೆ ಸುಭದ್ರತೆಯನ್ನು ಒದಗಿಸುತ್ತಿದ್ದಾಳೆ ಇಂಥ ಪರಿಸರವನ್ನೇ ಹೊಂದಿರುವ ಜಿಲ್ಲೆಯ ಸಮೀಪದ ಊರೇ ದಡದಹಳ್ಳಿ ಇಲ್ಲಿಯ ಜನ ಕೃಷಿಯಲ್ಲಿ ತಮ್ಮ ಬದುಕನ್ನು ಕಲ್ಪಿಸಿಕೊಂಡಿದ್ದಾರೆ ಮತ್ತೆ ಕೆಲವರು ಬದುಕನ್ನು ಕಲ್ಪಿಸಿಕೊಳ್ಳುವ ಪ್ರಯತ್ನದಲ್ಲಿದ್ದಾರೆ ಬ್ಯಾಂಕ್ ಆಫ್ ಬರೋಡಾ ಅರ್ಪಿಸುವ ಕೃಷಿರಂಗ ಕುಸಿರಂಗ ಕಾರ್ಯಕ್ರಮದಲ್ಲಿ ಈ ದಿನ ನಮ್ಮೊಂದಿಗೆ ಕೃಷಿಕ ನಾಗೇಶ್ ಡಿಟಿ ನಾಗೇಶ್ ಅವರು ಹದಿನೈದನೇ ವರ್ಷದಿಂದಲೂ ಕೃಷಿಯನ್ನೇ ನಂಬಿರುವ ಇವರಿಗೆ ಭೂಮಿ ತಾಯಿಯೇ ಎಲ್ಲದಕ್ಕೂ ಶ್ರೀರಕ್ಷೆ ಪ್ರಾರಂಭದಲ್ಲಿ ಎರಡು ಎಕರೆ ಜಮೀನಿನೊಂದಿಗೆ ಕೃಷಿ ಪ್ರಾರಂಭಿಸಿ ಇದೀಗ ಇಪ್ಪತ್ತು ಎಕರೆಯಲ್ಲಿ ಕೃಷಿಯನ್ನೇ ಮಾಡುತ್ತಾ ಮಾದರಿ ರೈತರಾಗಿದ್ದಾರೆ ಇವರ ಅಭಿಪ್ರಾಯದಂತೆ ಜಗತ್ತಿನಲ್ಲಿ ಮೂರು ವಸ್ತುಗಳು ನಮಗೆ ಯಾವುದೇ ಅನ್ಯಾಯ ಮಾಡುವುದಿಲ್ಲ ಮತ್ತು ಮೋಸವನ್ನು ಮಾಡುವುದಿಲ್ಲ ಎನ್ನುತ್ತಾರೆ ಒಂದು ಭೂಮಿ ಮತ್ತೊಂದು ಜನ್ಮ ಕೊಟ್ಟ ತಾಯಿ ಮತ್ತೊಂದು ಕಾಮದೇನು ಎಂದು ಕರೆಸಿಕೊಳ್ಳುವ ಹಸು ಈ ಮೂವರಿಂದ ನಮಗೆ ಯಾವತ್ತೂ ಅನ್ಯಾಯ ಆಗುವುದಿಲ್ಲ ಇವರು ನಮ್ಮಿಂದ ಏನೇನು ಬಯಸುವುದಿಲ್ಲ ಇವರು ಕೊಡುವುದಿಲ್ಲ ನಮಗಾಗಿ ಎನ್ನುತ್ತಾರೆ ಯಶಸ್ವಿ ರೈತ ನಾಗೇಶ್ ಇವರು ಅನಕ್ಷರಸ್ಥರಾದರೂ ಕೂಡ ಭೂಮಿ ತಾಯಿಯ ಸೇವೆಯಲ್ಲಿ ಸುಶಿಕ್ಷಣ ಪಡೆದಿದ್ದಾರೆ ಕಾಲ ಕಾಲಕ್ಕೂ ಹೇಗೆ ಭೂಮಿಯನ್ನು ಹದ ಮಾಡಬೇಕು ಯಾವ ಯಾವ ಬೆಳೆಗಳನ್ನು ಬಿತ್ತಬೇಕು ಅದಕ್ಕೆ ನೀರು ಗೊಬ್ಬರ ಹಾರೈಕೆ ಕೊಟಾವು ಮಾರಾಟ ಇವುಗಳಲ್ಲಿ ಮೇಲಿರುವ ಅನುಭವ ಶಿಕ್ಷಣ ಪಡೆದ ವ್ಯಕ್ತಿಗಳಿಗಿಂತಲೂ ಕೊಂಚ ಮೇಲಾಗಿಯೇ ಇದೆ ಓಕೆ ವೀಕ್ಷಕರೇ ನಾವಿವಾಗ ನಮ್ಮ ನಾಗೇಶ್ ಕುಟುಂಬವನ್ನು ಭೇಟಿ ಮಾಡ್ತಾ ಇದ್ವಿ ನಾಗೇಶ್ ಅವರು ಯಾವ್ಯಾವ ಥರ ಕೃಷಿಯನ್ನು ಮಾಡಿದ್ದಾರೆ ಎಷ್ಟು ಎಕರೆಗೆ ಮಾಡಿದ್ದಾರೆ ಕಬ್ಬು ಎಷ್ಟಕ್ಕೆ ಹಾಕಿದ್ದಾರೆ ಭತ್ತ ಎಷ್ಟಕ್ಕೆ ಹಾಕಿದ್ದಾರೆ ಜೋಳ ಎಷ್ಟಕ್ಕೆ ಹಾಕಿದ್ದಾರೆ ಇದರಿಂದ ಲಾಭವನ್ನು ಕಂಡಿದ್ದಾರೆ ಕೃಷಿ ಬದುಕನ್ನ ಹೇಗೆ ಅವರು ಸಂತೋಷವಾಗಿ ಅನುಭವಿಸ್ತಾ ಇದ್ದಾರೆ ಸರ್ ತಿಳ್ಕೊಳೋಣ ಕೃಷಿಯನ್ನ ನೀವು ಎಷ್ಟು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀರಾ ಸರ್ ನಾವು ವಯಸ್ಸು ಹದಿನೈದು ವರ್ಷದಿಂದಲೂ ಮಾಡ್ಕೊಂಡ್ ಬರ್ತಾ ಇದ್ದೀವಿ ಸರ್ ಹಾ ಯಾವ ಯಾವ ಬೆಳೆಗಳನ್ನ ಮುಂಚೆ ಮಾಡ್ತಾ ಇದ್ದೀವಿ ಯಾವ ಬೆಳೆಯನ್ನು ಮಾಡ್ತಾ ಇದೀರ ಸರ್ ಮುಂಚೆ ಭತ್ತ ಬೆಳೀತಿದ್ದು ಇವಾಗ ಫ್ಯಾಕ್ಟ್ರಿ ನಮ್ಮ ಹೇಮಾವತಿ ಶುಗರ್ ಫ್ಯಾಕ್ಟ್ರಿ ಸ್ಟಾರ್ಟ್ ಆಗ್ಲಾಗಿ ಕಬ್ಬು ಯಥೇಚ್ಛವಾಗಿ ಬೆಳಿತಾ ಇದ್ದೀವಿ ಸರ್ ನಾವು ಕಬ್ಬು ಮತ್ತೆ ಬಾಳೆ ತೆಂಗು ಸರ್ ಈ ಕಬ್ಬು ಬಾಳೆ ತೆಂಗಿನಿಂದ ನಿಮಗೆ ಆದಾಯ ಪ್ರತಿ ವರ್ಷ ಬರ್ತಾ ಇದೆ ಬರ್ತಾ ಇದೆ ಸರ್ ಬರ್ತಾ ಇದೆ ಹ್ಞೂ ಸರ್ ಗ ಸಾಮಾನ್ಯವಾಗಿ ರೈತರ ಬದುಕು ಅಂದ್ರೆ ಕಷ್ಟ ನಷ್ಟ ಸೋಲು ಈ ಒಂದು ಆತ್ಮಹತ್ಯೆ ಅಂತ ಎಂಬಕ್ಕಂಥ ವಿಚಾರ ನೀವು ಆಗಿ ವರ್ಷಾಂಧಿಂದ ಕೇಳ್ತಾ ಇದ್ದೀರಾ ಕ್ರಮಬದ್ಧವಾಗಿ ಇದು ಒಂದು ಉದ್ಯಮವಾಗಿ ತಗೊಂಡ್ರೆ ಖಂಡಿತ ಲಾಸ್ ಬರೋಲ್ಲ ಅಂತೇಳಿ ನಾವು ಹಲವಾರು ರೈತರನ್ನು ನಾವು ಸಂಪರ್ಕಿಸಿದಾಗ ಹೇಳ್ತಾರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್ ಸರ್ ನಾವು ಕಬ್ಬು ಬೆಳೀತಿರೋದು ಯಥೇಚ್ಛವಾಗಿ ಕಬ್ಬನ್ನು ಕರೆಕ್ಟಾಗಿ ವ್ಯವಸಾಯ ಮಾಡಿ ಬೇಸಾಯ ಮಾಡಿ ಆ ಟೈಮ್ ಟೈಮಿಗೆ ಗೊಬ್ಬರ ಹಾಕಿ ಕಳೆಕಿತ್ತು ವ್ಯವಸಾಯ ಮಾಡಿದರೆ ಸರ್ ಲಾಸೇನು ಬರಲ್ಲ ಅಂದರೆ ನಾವು ಕಟಾವು ಮಾಡೋ ಹಿಂದೆ ಮುಂದೆ ಏನಾರ ಎತ್ತಿ ಹೆಚ್ಚು ದುಡ್ಡು ಕೊಟ್ಟು ಕಟಾವ್ಗೆ ಜಾಸ್ತಿ ಬೆ ಬೆಲೆ ಕೊಟ್ಟು ಕಟ್ ಮಾಡಿಸಿದ್ರೆ ಒಂದು ಸ್ವಲ್ಪ ಲಾಸ್ ಬರೋಲ್ಲ ಆದಾಯ ಹೆಚ್ಚಿಗೆ ಸಿಗೋಲ್ಲ ಒಂದು ಟೈಮ್ ಆದಾಯ ಸಿಗದೇ ಇರ್ಬೋದು ಮತ್ತು ಲಾಸ್ ಅಂತೂ ಬರೋಲ್ಲ ಸರ್ ಕಬ್ಬಲ್ಲಿ ಯಾವಾಗಲೂ ಯಥೇಚ್ಛವಾಗಿ ಆದಾಯನ ತೊಗೊಂಡಿದ್ವಿ ಸರ್ ನಮ್ಗೆ ಯಾವ ವ್ಯವಸಾಯ ಯಾವ ಬೇರೆ ಯಾವುದೂ ಆದಾಯ ಇಲ್ಲ ನಾವು ಯಾವಾಗಲೂ ಹದಿನೈದು ವರ್ಷದ ಹುಡುಗಿನಿಂದಲೂ ವ್ಯವಸಾಯನೇ ಮುಖ್ಯ ನಮಗೆ ವ್ಯವಸಾಯದಲ್ಲೇ ಸರ್ ನಾವು ಎರಡಷ್ಟೆಲ್ಲ ಬಂದಿದ್ದೀವಿ ತುಂಬ ಯಥೇಚ್ಛವಾಗಿ ಕಬ್ಬನೇ ಜಾಸ್ತಿ ಸರ್ ನಾವು ಬೆಳೆಯೋದು ನಮ್ಮದು ಜಮೀನು ಒಂದು ಹನ್ನೆರಡು ಎಕರೆ ಇರ್ಬೋದು ಆ ಇದ್ದರೂ ನಾವು ಬೇರೆಯವ್ರ ಜಮೀನು ಹನ್ನೆರಡು ಎಕರೆ ಮಾಡಿದ್ದೀವಿ ಸರ್ ನಾವು ವ್ಯವಸಾಯನ ಒಂದು ಇಪ್ಪತ್ತು ಎಕರೆ ಮಾಡ್ತೀವಿ ಒಂದು ವರ್ಷಕ್ಕೆ ಸಾವಿರ ಟನ್ ಮೇಲೆ ಬೆಳೆ ಸರ್ ನಾವು ಕಬ್ಬು ಬೆಳೀತಿದ್ದೀವಿ ಇವಾಗ ಕ್ರಮಬದ್ಧವಾಗಿ ವ್ಯವಸಾಯವನ್ನು ಮಾಡಿದ್ರೆ ಕಾಲಕಾಲಕ್ಕೆ ಆ ಟೈಮಿಗೆ ಸರಿಯಾಗಿ ಗೊಬ್ಬರ ಹಾಕುವಂಥದ್ದು ಕಟಾವು ಮಾಡೋವಂಥದ್ದು ಅದನ್ನು ಸಂಗ್ರಹಣೆ ಮಾಡೋವಂಥದ್ದು ಮಾರುಕಟ್ಟೆಗೆ ಬಿಡೋ ಅಂಥದ್ದು ಈ ಥರ ಕ್ರಮಬದ್ಧವಾಗಿ ಮಾಡ್ತಾ ಬಂದರೆ ಇದರಲ್ಲಿ ಯಾವುದೇ ಕಾರಣಕ್ಕೂ ಲಾಸ್ ಅನ್ನತಕ್ಕಂಥದ್ದು ಬರೋದೇ ಇಲ್ಲ ಅಂತ ತಮ್ಮ ಅಭಿಪ್ರಾಯ ಹೌದು ಸರ್ ಹೌದು ಸರ್ ಬರಲ್ಲ ಸರ್ ಹಾಗಾಗಿ ವೀಕ್ಷಕರೇ ಬೆಳೆಯನ್ನು ಬೆಳೆಯೋದಕ್ಕಿಂತ ಮುಂಚಿತವಾಗಿ ಹೊಲವನ್ನು ಗದ್ದೆಯನ್ನು ಹೇಗೆ ಹದ ಮಾಡಬೇಕು ಬೆಳೆದಂಥ ಬೆಳೆಯನ್ನು ಸರಿಸಮಾನವಾಗಿ ಕಾಲಕಾಲಕ್ಕೆ ಗೊಬ್ಬರವನ್ನೇ ಹೇಗೆ ಹಾಕಬೇಕು ಗೊಬ್ಬರವನ್ನು ಹಾಕಿದ ನಂತರ ಕಾಲಕಾಲಕ್ಕೆ ಅದಕ್ಕೆ ನೀರನ್ನೇ ಹೇಗೆ ಕೊಡಬೇಕು ಕಟಾವಣೆ ಹೇಗೆ ಮಾಡಬೇಕು ಸಂಗ್ರಹಣೆ ಹೇಗೆ ಮಾಡಬೇಕು ಮಾರುಕಟ್ಟೆಗೆ ಹೇಗೆ ತಗೊಂಡು ಹೋಗ್ಬೇಕು ಅಂತ ಸಾಮಾನ್ಯ ಜ್ಞಾನವನ್ನು ನಾವು ಅನುಭವಿಸಿದ್ದೇ ಆದರೆ ಅಥವಾ ನಾವು ಅದರ ಮೇಲೆ ನಿಗಾ ಇಟ್ಟಿದ್ದೇ ಆದರೆ ಕೃಷಿಯಲ್ಲಿ ಖಂಡಿತ ಲಾಸ್ ಬರಲ್ಲ ಅಂತ ಎಂಬತಕ್ಕಂಥ ವಿಚಾರವನ್ನು ನಾಗೇಶ್ವರ್ ಹೇಳ್ತಾ ಇದ್ದಾರೆ ಹಾಗಾಗಿ ನಾಗೇಶ್ವರ ಬರೀ ಕಬ್ಬು ಮಾತ್ರ ಅಲ್ಲ ಇನ್ನು ಬೇರೆ ಬೇರೆ ಬೆಳೆಗಳು ನಿಮಗೆ ಯಾವ ಥರ ಆದಾಯವನ್ನು ತಂದಿದೆ ಸರ್ ತೋ ತೆಂಗಿನ ತೋಟದಲ್ಲೂ ಸರ್ ಕಾಯಿ ಬೀಳ್ತವೆ ನಮಗೆ ಕಾಯಿನಲ್ಲೂ ಪರವಾಗಿಲ್ಲ ಸರ್ ಆದಾಯ ಒಂದು ಟೈಮು ರೈಟ್ ಸಿಗ್ಬೋದು ಸಿಗದೇ ಇರ್ಬೋದು ಸಿಗ್ದಾಗ ಸುಮಾರು ಆದಾಯ ಸಿಗಿರುತ್ತೆ ಈ ಕೊಬ್ಬರಿ ಹಾಕ್ತೀವಿ ಸರ್ ನಾವು ಕಾಯೇನು ಮಾರಲ್ಲ ಕೊಬ್ಬರಿಲಿ ಸರ್ ಒಂದು ಸಲ ಕಡಿಮೆ ಇರುತ್ತದೆ ರೈಟು ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ ಅದು ನಾವು ಒಡೆಯ ಟೈಮಲ್ಲಿ ಯಾವ ಸರಣೇ ಇರುತ್ತೆ ಅದರ ತಕ್ಕಂತೆ ಆದಾಯ ಸಿಗುತ್ತೆ ಸರ್ ತೋಟದಲ್ಲಿ ಇನ್ನು ಬೆಳೆಯಲ್ಲಿ ಸರ್ ಬಾಳೆಲಿ ತೆಂಗು ಆಗಲಿ ಚೆನ್ನಾಗಿರಲಿ ಅಂತಲೇ ಬಾಳೆ ಹಾಕಿದ್ದೀವಿ ಬಾಳೆಲಿ ನೋಡ್ಬೋದು ಸರ್ ನಾವು ಈಗ ಹೊಸ್ದಾಗಿ ವ್ಯವಸಾಯ ಮಾಡಿದ್ದೀವಿ ಬಾಳೆನ ಏನು ಫಸಲು ಬಂದಾಗ ಏನು ರೇಟ್ ಇರೋದು ಬಾಳೆಲಿ ತುಂಬ ಸರ್ ಪಚ್ಚಬಾಳೆ ಅಂತ ಹಾಕಿದ್ದೀವಿ ಸರ್ ಇದು ಪುಟ್ ಬಾಳೆ ಅಂತ ಹಾಕಿದೀವಿ ಸರ್ ಪುಟ್ಬಾಳೆ ಸರ್ 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 ಒಂದು ಒಂದು ಇಲ್ಲ ನಾನು ಹಾಕಿ ಹಾಗಾದರೆ ಈ ಒಂದು ಉದ್ಯಮವನ್ನು ನೀವು ಯಶಸ್ವಿಯಾಗಿ ತಗೊಂಡೋಗ್ತಾ ಇದ್ದೀರಾ ಸರ್ವೋತೋಮುಖ ಅಭಿವೃದ್ಧಿಯನ್ನು ಕೂಡ ಕೃಷಿಲಿ ಕಾಣ್ತಾ ಇದ್ದೀರಾ ಇದರ ಜೊತೆಗೆ ನಿಮಗೆ ಸಾಥ್ ಕೊಡಲಿಕ್ಕೆ ಅಂತಲೇ ಬ್ಯಾಂಕ್ಗಳು ಹಲವಾರು ಬ್ಯಾಂಕ್ಗಳು ಎಲ್ಲ ರೈತರ ಒಟ್ಟಿಗೆ ಬಂದಿದ್ದಾವೆ ನೀವು ಬ್ಯಾಂಕ್ ಆಫ್ ಬರೋಡಾದಿಂದ ಸಾಲ ಸೌಲ ಸೌಲಭ್ಯನ ತಗೊಂಡಿದ್ದೀರಾ ಅದರ ಒಂದು ಪ್ರಕ್ರಿಯೆ ಹೇಗಿದೆ ಅವರ ಉತ್ತೇಜನ ಹೇಗಿದೆ ನಮಗೆ ಸರ್ ಎಲ್ಲ ಬ್ಯಾಂಕ್ ಬ್ಯಾಂಕು ಬರೋಡ ಇವಾಗ ವಿಜಯ ಬ್ಯಾಂಕ್ ಮೊದಲಿತ್ತು ಇವಾಗ ಬ್ಯಾಂಕ್ ಬರೋಡ ಆಗಿರೋದ್ರಿಂದ ಸರ್ ನಮಗೆ ವಿಜಯ ಬ್ಯಾಂಕ್ ಇದ್ದಾಗ ತು ಸುಮಾರು ಸಲ ಎಲ್ಪ್ ಆಗಿದೆ ಸರ್ ಬೆಳೆ ಲೋನ್ ತೊಗೊಂಡಿದ್ದೀವಿ ಪರ್ಚೇಸ್ ಲೋನ್ ತಗೊಂಡಿದೀವಿ ಪೈಪ್ ಲೋನ್ ತೊಗೊಂಡಿದ್ದೀವಿ ಇದನ್ನ ಇದು ಭೂಮಿ ಮೇಲೆ ಬೆಳೆ ಸಾಲನೂ ಕೊಟ್ಟಿದ್ದಾರೆ ಎಲ್ಲ ನಮಗೆ ತುಂಬ ಅನುಕೂಲ ಮಾಡಿಕೊಟ್ಟಿದೆ ಸರ್ ವಿಜಯ ಬ್ಯಾಂಕು ಈಗ ಬರೋಡ ಆಗಿದೆ ಮುಂಚೆ ತೊಗೊಂಡಿದ್ದೀವಿ ನಾವೆಲ್ಲ ಸಾಲನೂ ಬ್ಯಾ ವಿಜಯ ಬ್ಯಾಂಕ್ ಇದ್ದಾಗಲೇ ತುಂಬ ಸಹಾಯ ಮಾಡಿಕೊಟ್ಟಿದೆ ಸರ್ ನಮಗೆ ವೀಕ್ಷಕರೇ ವಿಜಯ ಬ್ಯಾಂಕ್ ಈಗ ನಿಮಗಾಗಿ ತಿಳಿದಿರುವ ಹಾಗೆ ಬ್ಯಾಂಕ್ ಆಫ್ ಬರೋಡಕ್ಕೆ ವಿಲೀನಗೊಂಡಿದೆ ಈ ಬ್ಯಾಂಕ್ ಆಫ್ ಬರೋಡದಿಂದ ಎಲ್ಲ ಅನುಕೂಲಗಳು ರೈತರಿಗೆ ಇದೆ ಏನು ಸಾಲವನ್ನು ತಗೊಂಡಿರ್ತಾರೆ ರೈತರು ಆ ಸದುದ್ದೇಶವನ್ನು ಮಾಡಿಕೊಂಡು ಅದಕ್ಕೆ ವಿನಿಯೋಗಿಸಿ ಅದರಿಂದ ಲಾಭವನ್ನು ಖಂಡಿತ ಪಡಿಬೋದು ಎಂಬತಕ್ಕಂಥದ್ದು ನಮ್ಮ ನಾಗೇಶ್ ಅವರ ವಿಚಾರ ಹೌದು ಸರ್ ನಾವು ತೊಗೊಂಡು ಲಾಭ ಬ್ಯಾಂಕಲ್ಲಿ ಲೋನ್ ಕೊಡ್ಲಾಗೆ ನಾವು ವ್ಯವಸಾಯಕ್ಕೆ ಟೈಮ್ ಟೈಮ್ ಟೈಮಿಗೆ ವ್ಯವಸಾಯ ಮಾಡಿ ಮತ್ತು ಬೆಳೆ ತೊಗೊಂಡು ಅದರಲ್ಲಿ ಆದಾಯ ತೊಗೊತಾಯಿದ್ದೀವಿ ಬೆಳೆ ಸಾಲ ತೊಗೊಂಡ್ರಿಂದ ತುಂಬ ಆದಾಯನೇ ಸರ್ ಬ್ಯಾಂಕಲ್ಲಿ ಕೊಟ್ಟೋದು ತುಂಬ ಆದಾಯನೇ ಇಂಟ್ರೆಸ್ಟು ಕಡಿಮೆ ಈ ಕೆಲವು ಸಲ ಮನ್ನನೂ ಸಹ ಆಗ್ಬೋದು ನಾವು ಯಾವಾಗಲೂ ಮನ್ನ ಆಗಿಲ್ಲ ನಾವು ಯಾವಾಗಲೂ ಸುಸ್ತಿದಾರಾಗಿಲ್ಲ ಬ್ಯಾಂಕಲ್ಲಿ ಅದರಿಂದ ನಮಗೇನು ಮನ್ನ ಸಿಕ್ಕಿಲ್ಲ ನಾವು ಬ್ಯಾಂಕಲ್ಲಿ ಕರೆಕ್ಟಾಗಿ ನಡ್ಕೊಂಡು ಹೋಗ್ತೀವಿ ಸರ್ ತುಂಬ ಆಗಿದೆ ಬ್ಯಾಂಕಲ್ಲಿ ಅದರ ತಕ್ಕಂತೆ ನಾವು ನಡ್ಕೊಂಡು ಹೋಯ್ತೀವಿ ಸರ್ ಬ್ಯಾಂಕಿನ ಸಾಲ ಸೌಲಭ್ಯನ ತಗೊಂಡು ಅದನ್ನು ಸದುದ್ದೇಶಕ್ಕೆ ಬಳಸಿ ಯಶಸ್ವಿಯಾಗಿ ನಾವು ಕಾರ್ಯವನ್ನು ಮಾಡ್ತಾಯಿದ್ದೀವಿ ಅದರಲ್ಲಿ ಲಾಭವೂ ಕೂಡ ಬರ್ತಾ ಇದೆ ಎಂಬತಕ್ಕಂಥ ವಿಚಾರವನ್ನು ಸಂತೋಷದಿಂದ ಹೇಳ್ತಾ ಇದ್ದಾರೆ ಶ್ರೀಯುತರಿಗೆ ಬ್ಯಾಂಕ್ ಆಫ್ ಬರೋಡದಿಂದ ಇನ್ನೂ ಹೆಚ್ಚಿನ ಸಾಕಾರ ಸಿಗಲಿ ಮತ್ತು ಆ ಸಾಕಾರದಿಂದ ನಿಮ್ಮ ಆರ್ಥಿಕ ಯೋಜನೆ ಅಭಿವೃದ್ಧಿ ಆಗಲಿ ಅಂತ ಹೇಳ್ತಾ ಬನ್ನಿ ನಮ್ಮ ನಾಗೇಶ್ ಅವರು ಅವರ ತೋಟದಲ್ಲಿ ಹೊಲದಲ್ಲಿ ಯಾವ ಯಾವ ಬೆಳೆನ ಹಾಕಿದ್ದಾರೆ ಹೇಗೆ ಮಾಡ್ತಾ ಇದ್ದಾರೆ ನೈಜ ಚಿತ್ರಣವನ್ನು ನಮಗೆ ನಿಮಗೆ ತೋರಿಸ್ತಾರೆ ನಾವಲ್ಲಿ ಹೋಗ್ಬ್ರೋಣವಾ ಈ ಭುವಿಯಲ್ಲಿ ಬೆಳೆಯಲು ಎಲ್ಲ ಕಾಯಕ್ಕೆ ಒಂದೇ ಆಧಾರ ಒಂದೇ ಆಧಾರ ಆ ನಾಳೆಯ ಕಾಣಲು ಬೇಕಿಹುದು ಪರಿಶುದ್ಧ ಆಹಾರ ತನ್ನ ಬಾಳಿನ ಸರಿ ಅರ್ಥ ಕಂಡವನೀತ ಜಗದ ವೃದ್ಧಿಯಲ್ಲಿ ಭಾಗಿ ಅವನೇ ಯೋಗಿ ಜಗದ ವೃದ್ಧಿಯಲ್ಲಿ ಭಾಗಿ ಅವನೇ ಯೋಗಿ ವಿಶೇಷವಾದ ಒಂದು ಕೃಷಿ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಭೂಮಿ ತಾಯಿ ಆ ಹೆಮ್ಮೆಯ ಪುತ್ರ ಅಂತ ಕರಿಬೋದು ಏಕೆಂದರೆ ಅವರ ಜಮೀನಿನಲ್ಲಿ ನೋಡಿದರೆ ಸಾಕು ಬಾಳೆಯ ಒಂದು ಸುಂದರವಾದ ಗಿಡಗಳು ತೆಂಗಿನ ಗಿಡಗಳು ಮೈದುಂಬಿ ಫಲವನ್ನು ಕೊಡ್ತಾಯಿದೆ ಈ ಒಂದು ಹಸಿರು ಹಚ್ಚನೆಯ ಹೊಲದಲ್ಲಿ ಹಸಿರು ಅಚ್ಚನೆಯ ಪ್ರದೇಶದಲ್ಲಿ ತುಂಬಿ ಬರ್ತಿದ್ದಾಳೆ ಗಂಗೆ ಬೇರೆಯ ಪ್ರದೇಶದಲ್ಲಿ ನಾವು ನೋಡಿದ್ದೆ ಆದರೆ ಐನೂರು ಅಡಿ ಸಾವಿರ ಅಡಿಗಳನ್ನು ಕುರೆದರೂ ಕೂಡ ನಾವು ನೀರನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಆದರೆ ಐವತ್ತರಿಂದ ಕೇವಲ ನೂರು ಅಡಿಯಲ್ಲಿ ಗಂಗೆ ದುಮಿಕೆ ಅರಿತಿದ್ದಾಳೆ ಈ ಶ್ರೇಷ್ಠ ಭೂಮಿ ತಾಯಿಯ ಪುತ್ರ ನಾಗೇಶ್ನವ್ರನ್ನ ಭೇಟಿ ಮಾಡೋಣ ಅವರ ತಂದೆಯೂ ಕೂಡ ಇದ್ದಾರೆ ಹತ್ತಾರು ಎಕರೆಗಳಿದೆ ಇವರ ಹತ್ರ ಹಲವಾರು ಮಿಶ್ರ ತಳಿಗಳನ್ನು ಮಾಡ್ತಿದ್ದಾರೆ ಮಿಶ್ರ ಬೇಸಾಯಗಳನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಒಂದರಿಂದ ನೂರೈವತ್ತು ಇನ್ನೂರು ಐನೂರು ಒಂದೂವರೆ ಸಾವಿರ ಟನ್ನು ಕಬ್ಬನ್ನು ಇವರು ಬೆಳೀತಾರೆ ಅವರನ್ನು ವಿಶೇಷವಾದ ವ್ಯಕ್ತಿಯನ್ನು ನಾನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಹೇಗೆ ಬೆಳೀತಾ ಇದ್ದೀರಾ ಯಾವ ಥರ ಬೆಳೀತಾ ಇದ್ದೀರಾ ಹೇಗೆ ಮಾದರಿ ಆಗಿದ್ದೀರಾ ಅಂತಕ್ಕಂಥ ವಿಚಾರವನ್ನು ಅವರಿಂದನೇ ತಿಳ್ಕೊಳ್ಳೋಣ ಸರ್ ಹೇಳಿ ಸರ್ ಯಾವ ಥರ ಒಂದು ಕ್ರಾಫ್ಟನ್ನು ಬೆಳೀತಾ ಇದ್ದೀರಾ ಇಷ್ಟೊಂದು ವಿಶಾಲವಾದ ಪ್ರದೇಶದಲ್ಲಿ ನಾವು ತುಂಬ ಖುಷಿಯಾಗ್ತಾಯಿದ್ದೆ ಇದನ್ನು ನೋಡಿದ್ರೆ ಬಾಳೆ ನೋಡಿದ್ರೆ ತೆಂಗು ನೋಡಿದ್ರೆ ನಿಮ್ಮ ಒಂದು ಬೋರ್ವೆಲ್ಗಳನ್ನ ನೋಡಿದ್ರೆ ನಿಮ್ಮ ಬಾಯಿಂದ ನಮ್ಮ ವೀಕ್ಷಕರಿಗೆ ಹೇಳಿ ಸರ್ ಸರ್ ನಾವು ಯಾವಾಗಲೂ ಯಥೇಚ್ಛವಾಗಿ ಕಬ್ಬು ಬೆಳೆಯೋದು ಜೂನ್ ತಿಂಗಳಲ್ಲಿ ಹಾಕ್ತೀವಿ ಎತ್ ಹೆಚ್ಚುವರಿ ಇಳುವರಿ ತಗೋತೀವಿ ನಾವು ಭೂಮಿಯಿಂದ ಬೆಳೆ ಯಾವಾಗಲೂ ಲಾಸಾಗಿಲ್ಲ ನಮಗೆ ಯಾವಾಗಲೂ ಭೂಮಿ ಫಲವತ್ತನೆ ಕೊಟ್ಟು ನಾವು ಇಷ್ಟೆಲ್ಲ ಬರಬೇಕು ಅಂತಂದರೆ ಭೂಮಿಯಿಂದಲೇ ಬಂದಿದ್ದೀವಿ ವ್ಯವಸಾಯದಿಂದಲೇ ಬಂದಿದ್ದೀವಿ ನಾವು ಅವಾಗೆಲ್ಲ ಮುಂಚೆ ಎಲ್ಲ ಕೂಲಿ ಮಾಡ್ಕೊಂಡು ತಿಂತಿದ್ದೋ ಸ್ಟಾರ್ಟಿಂಗಿಂದ ಹಿಡ್ದು ಬರೀ ನಮ್ಗೆ ಇದ್ದಿದ್ದೆ ನಮ್ಮ ತಂದರ್ದಿದ್ದು ಎರಡು ಎಕರೆ ಜಮೀನು ಈ ಬ್ಯಾಂಕಿಗೆ ಬ್ಯಾಂಕ್ ವಿಜಯ ಬ್ಯಾಂಕಿಗೆ ಹೋಗ್ಲಾಗಿ ನಾವು ಅವರು ಸಾಲ ಸಲುವೆಗಳನ್ನು ಕೊಡಲಾಗಿ ನಾವು ಯಥೇಚ್ಛವಾಗಿ ಇಂಪ್ರೂವ್ಮೆಂಟ್ ಆಗಬೇಕಾದ ಕಾರಣ ವಿಜಯ ಬ್ಯಾಂಕೇ ಹಿಂದೆಲ್ಲ ವಿಜಯ ಬ್ಯಾಂಕಿಂದಲೇ ನಾವು ಬೆಳವಣಿಗೆ ಆಗಿರೋದು ಮುಂಚೆ ನಮಗೆ ಅಷ್ಟೇನು ತಿಳಿವಳಿಕೆ ಇರಲಿಲ್ಲ ವಿಜಯ ಬ್ಯಾಂಕಿಗೆ ಹೋಗಿ ಸಾಲ ಸುಲಭಗಳು ತೊಗೊಂಡ್ಮೇಲೆ ನಾವು ಹೆಚ್ಚಿಗೆ ಬೆಳೆ ಬೆಳೆಯೋಕ್ಕೆ ಕಾರಣ ಆಗಿದ್ದು ಮತ್ತು ವ್ಯವಸಾಯದಲ್ಲಿ ಯಥೇಚ್ವಾಗಿ ಬೆಳೆಯೋಕ್ಕೆ ವ್ಯವಸಾಯ ತಿಳ್ಕೊಂಡಿದ್ದೆ ಯಾವಾಗಲಿಂದ ಬ್ಯಾಂಕಲ್ಲಿ ಲೋನುಗಿನ್ನು ಲೋನೆಲ್ಲ ಕೊಟ್ಟು ನಮಗೆಲ್ಲ ಲೋನು ಸೌಕರ್ಯ ಕೊಟ್ಬಿಟ್ಟು ಬೆಳೆ ಲೋನು ಪರ್ಚೇಸ್ ಲೋನು ಹೌಸಿಂಗ್ ಲೋನು ಎಜುಕೇಷನ್ ಲೋನ್ ಎಲ್ಲ ಲೋನು ತೊಗೊಬಿಟ್ಟಿದ್ದೀವಿ ನಾವು ಎಲ್ಲ ಲೋನು ಕೊಡಲಾಗಿ ವ್ಯವಸಾಯಕ್ಕೆ ತಕ್ಕಂತೆ ವ್ಯವಸಾಯಕ್ಕೆ ಗೊಬ್ಬರ ಗೋಡು ಹಾಕಿ ಯಥೇಚ್ಛವಾಗಿ ಅವಾಗಲಿಂದಲೇ ಸ್ಟಾರ್ಟ್ ಆಗಿರೋದು ನಮ್ಮದು ವ್ಯವಸಾಯದಲ್ಲಿ ಹೆಚ್ಚಿನ ಬೆಳೆ ಬೆಳೆ ಬೆಳೆಯಾಕಿ ಆವಾಗ್ಲಿಂದಲೇ ಸ್ಟಾರ್ಟ್ ಆಗಿದ್ದು ಭೂಮಿ ಅವಾಗ ಇದ್ದಿದ್ದು ಎರಡು ಎಕರೆ ಇವಾಗ ತಗೊಂಡಿರೋದು ಹನ್ನೆರಡು ಎಕರೆ ತೊಗೊಂಡಿದ್ದೀವಿ ಇವಾಗ ಯಥೇಚ್ಛವಾಗಿ ನಮ್ಮದು ಜಾಗ ಅಲ್ಲದಲ್ಲೇ ಬೇರೆ ಜಾಗೂ ಮಾಡಿ ನಾವು ಯಥೇಚ್ಛವಾಗಿ ಬೆಳಿತೀವಿ ಕಬ್ಬು ಒಂದು ಸಾವಿರ ಟನ್ ಬೆಳಿತೀವಿ ಸಾವಿರ ಟನ್ ಸರಬರಾಜು ಮಾಡ್ತೀವಿ ಫ್ಯಾಕ್ಟ್ರಿಗೆ ಯಥ ಯಾವಾಗಲೂ ಲಾಸ್ ಆಗಿಲ್ಲ ಕಬ್ಬಿನ ಬೆಳೆ ನಮಗೆ ಅಂದರೆ ಕೆಲವರು ಬೆಳೆ ಬೆಳೆದಲ್ಲೇ ಲಾಸ್ ಆಗಿರ್ಬೋದು ವ್ಯವಸಾಯಕ್ಕೆ ಗೊಬ್ಬರ ಆಗ್ತಲೇ ಲಾಸ್ ಆಗಿರ್ಬೋದು ಮತ್ತು ಕಳಕ್ಕಿಳಿದರೆ ಕರೆಕ್ಟಾಗಿ ವ್ಯವಸಾಯ ಮಾಡಿದಲ್ಲೂ ಲಾಸ್ ಆಗಿರ್ತದೆ ಆದರೆ ನಾವು ಯಥೇಚ್ಛವಾಗಿ ಕಬ್ಬಿನಿಂದಲೇ ವ್ಯವಸಾಯದಿಂದಲೇ ಜಾಸ್ತಿ ಮುಂದುವರಕ್ಕೆ ಆಗಿರೋದು ಸಾವಿರ ಟನ್ ಕಬ್ಬು ಬೆಳೆಯುವ ಸರದಾರರು ಹೇಳ್ತಾ ಇದ್ದಾರೆ ನಮ್ಮ ಪ್ರಗತಿಗೆ ವಿಜಯ ಬ್ಯಾಂಕ್ ಈಗೇನು ಬ್ಯಾಂಕ್ ಆಫ್ ಬರೋಡ ಆಗಿದೆ ಈ ಬ್ಯಾಂಕ್ ಕಾರಣ ನಮ್ಮ ಪ್ರಗತಿಯ ಸಂಕೇತನು ಕೂಡ ಬ್ಯಾಂಕ್ ಆಫ್ ಬರೋಡ ಅಂತ ಹೇಳ್ತಾ ಇದ್ದಾರೆ ನಿಮಗೆ ಇದಾರೆ ಅನುಕೂಲ ಆಗಿದೆ ಸರ್ ಬ್ಯಾಂಕಲ್ಲಿ ಯಾವಾಗಲೂ ಟೈಮ್ ಕರೆಕ್ಟಾಗಿ ಹೋದ ತಕ್ಷಣ ಕರೆಕ್ಟಾಗಿ ಲೋನು ಕರೆಕ್ಟಾಗಿ ಕೊಡಲಾಗಿ ನಾವು ವ್ಯವಸಾಯಕ್ಕೆ ಬೆಳೆಸ್ಕೊಂಡಿದೀವಿ ಅದ್ರ ದುಡ್ಡ ಬೇರೆ ಕಡೆ ಏನು ಬಳಸ್ಕೊಂಡಿಲ್ಲ ಅವ್ರು ಏನು ಬೆಳೆ ಲೋನ್ ಕೊಟ್ಟರೆ ಅದನ್ನು ವ್ಯವಸಾಯಕ್ಕೆ ಬೆಳೆಸಲಾಗಿ ಒಂದಕ್ಕೊಂದು 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 ಊಡ್ ಮಾಡ್ಕೊಂಡಂಗೆ ಹೋಗಿ ಯಥೇಚ್ ಕಬ್ಬು ಬೆಳೆಯೋಕೆ ಸಹಕಾರ ಮಾಡಿದೆ ವಿಜಯ್ ಬ್ಯಾಂಕ್ ಎರಡು ಎಕರೆಯಿಂದ ನಾನು ಹನ್ನೆರಡು ಎಕರೆಯನ್ನು ಸಂಪಾದನೆ ಮಾಡಿದ್ದೀನಿ ಎರಡು ಟನ್ನಿನಿಂದ ಇವತ್ತು ಒಂದೂವರೆ ಸಾವಿರ ಟನ್ನಿನ ಕಬ್ಬನ್ನು ನಾನು ಸರಬರಾಜು ಮಾಡ್ತೀನಿ ಈ ಒಂದು ಪ್ರಗತಿಗೆ ವಿಜಯ ಬ್ಯಾಂಕ್ ಕೂಡ ಅಂದರೆ ಈಗ ಏನು ಬರೋಡ ಆಗಿದೆ ಆ ಬ್ಯಾಂಕ್ ಕೂಡ ಕಾರಣ ನಾವು ಸರಿಯಾದ ಸಮಯಕ್ಕೆ ಸರಿಯಾದ ವ್ಯವಸ್ಥೆಗೆ ನಾವು ಸಾಲವನ್ನು ತಗೊಂಡೋಗ ಅದಕ್ಕಾಗಿ ವಿನಿಯೋಗಿಸಿದ್ರೆ ಖಂಡಿತವಾಗ್ಲೂ ಕೂಡ ಕೃಷಿ ನಮಗೆ ಲಾಸ್ ಮಾಡೋದಿಲ್ಲ ಎಂಬುದಕ್ಕಂಥ ಉತ್ತೇಜನವಾದ ಮಾತನ್ನು ಹೇಳ್ತಾ ಇದ್ದಾರೆ ಸರ್ ಈಗ ಕೃಷಿಯಲ್ಲಿ ನಾವು ಹಲವಾರು ಜನರನ್ನು ಕೇಳ್ತೀವಿ ಸರ್ ವ್ಯವಸಾಯ ಅಂತಂದರೆ ತುಂಬ ಲಾಸು ತುಂಬ ನಷ್ಟ ಹಾಗಾಗಿ ನಷ್ಟ ಮತ್ತು ಲಾಸು ಇವು ಖಂಡಿತ ಸಾಧ್ಯನಾ ಯಾಕೆ ಲಾಸಾಗುತ್ತೆ ನೀವು ಹೇಳ್ದಿದ್ರೆ ಕೃಷಿಯಲ್ಲೇ ನಾನು ಪ್ರಗತಿ ಹೊಂದಿದ್ದೀನಿ ಸಮ ಸರ್ವತೋಮುಖ ಅಭಿವೃದ್ಧಿ ನಾನು ಕೃಷಿಯಲ್ಲೇ ಕಂಡಿದ್ದೀನಿ ಹಾಗಾದರೆ ಅವ್ರಿಗೆ ಯಾಕೆ ಲಾಸ್ ಆಯಿತು ನಿಮಗೆ ಯಾಕೆ ಪ್ರಾಫಿಟ್ ಆಯಿತು ಸರ್ ನಮ್ಮಲ್ಲಿ ಏನಾಗಿದೆ ಅಂತ ಅಂದರೆ ಸರ್ ನಮ್ಮಲ್ಲಿ ನಾವು ನಮ್ಮ ತಂದೆ ತಾಯಿಗಳು ಮೂರು ಜನ ನಮ್ಮ ಮನೆಯವರು ನಾವು ಸರ್ ಎಲ್ಲರೂ ನಾವು ಕೂಲಿಕ್ಕಿಂತ ಕೂಲಿ ಕೊಟ್ಟು ಮಾಡಿಸೋದ್ರಿಂದ ಕಡಿಮೆ ಜಾಸ್ತಿ ಕಟಾವು ಮಾಡೋದ್ರಿಂದ ಲಾಸ್ ಬರುತ್ತೆ ಈಗ ವ್ಯವಸಾಯನೇ ನಾವು ಮನೆಯೇ ಯಥೇಚ್ಛವಾಗಿ ಮಾಡ್ತೀವಿ ನಮ್ಮ ತಂದೆ ತಾಯಿಗಳು ಯಥೇಚ್ಛವಾಗಿ ಗೇಯೋದ್ರಿಂದ ನಮಗಿಂತ ಜಾಸ್ತಿ ನಮ್ಮ ಮನೆಯವರು ಯಥೇಚ್ಛವಾಗಿ ಗೆಯ್ತಾರೆ ನಮ್ಮ ತಂದೆ ತಾಯಿಗಳು ಸಹಕಾರದಿಂದ ಎಲ್ಲ ಸಹ ನಾವು ಕೂಲಿನ ಅವಾಯ್ಡ್ ಮಾಡಿ ಮನೆಯಿಂದ ಕೆಲಸ ಮಾಡೋದ್ರಿಂದ ನಮಗೆ ಯಥೇಚ್ಛವಾಗಿ ಆದಾಯ ಸಿಗ್ತಾಯಿದೆ ಸರ್ ಕುಟುಂಬದವರು ಕೂಡ ಈ ಒಂದು ಕಾರ್ಯಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ ಇದನ್ನು ಉದ್ಯಮವಾಗಿ ತಗೊಂಡಾಗ ಖಂಡಿತ ಲಾಸ್ ಅನ್ನೋದು ಬರಲ್ಲ ಸಮರ್ಪಕವಾದ ರೀತಿಯಲ್ಲಿ ಆಯಾಯ ಕಾಲಕ್ಕೆ ಗೊಬ್ಬರ ಹಾಕಿದು ನೀರನ್ನು ಹಾಕಿರತಕ್ಕಂಥ ಒಂದು ವ್ಯವಸ್ಥೆ ಇರ್ಬೋದು ಸರಿಯಾದ ಸಮಯಕ್ಕೆ ನಿಗದಿತ ಸಮಯಕ್ಕೆ ಅದನ್ನು ಕೊಟ್ಟಾಗ ಖಂಡಿತ ಲಾಸ್ ಅಥವಾ ನಷ್ಟ ಎಂಬತಕ್ಕಂಥ ಪ್ರಶ್ನೆ ಬರಲ್ಲ ಅಂತ ಅಂತ ನಮ್ಮ ನಾಗೇಶ್ ಹೇಳ್ತಿದ್ದಾರೆ ಇವರ ತಂದೆ ಎಪ್ಪತ್ತ್ಮೂರು ವರ್ಷ ವಯಸ್ಸಾಗಿದ್ದರೂ ಕೂಡ ಮಗನಿಗೆ ಕೃಷಿಯಲ್ಲಿ ಸಹಾಯ ಮಾಡುತ್ತಾರೆ ಡಿ ಟಿ ನಾಗೇಶ್ ಅವರಿಗೆ ಓರ್ವ ಮಗ ಓರ್ವ ಪುತ್ರಿ ಮಗ ಎಂಜಿನಿಯರಿಂಗ್ ಮುಗಿಸಿ ಐಎಎಸ್ ಶಿಕ್ಷಣಕ್ಕೆ ತಯಾರಿ ಮಾಡುತ್ತಿದ್ದಾರೆ ಮಗಳು ಮದುವೆಯಾಗಿ ಗಂಡ ಮಕ್ಕಳೊಂದಿಗೆ ಸುಖ ಸಂಸಾರ ನಡೆಸುತ್ತಿದ್ದಾರೆ ನಾಗೇಶ್ರವರು ಅನಕ್ಷರಸ್ಥರಾದರೂ ಕೂಡ ಮಕ್ಕಳಿಗೆ ಉನ್ನತ ಶಿಕ್ಷಣ ಕೊಡಿಸುವ ನಿಟ್ಟಿನಲ್ಲಿ ತನ್ನ ಮಗನಿಗೆ ಓದಿನಲ್ಲಿ ಯಾವುದೇ ತೊಂದರೆ ಕೊಟ್ಟಿಲ್ಲ ಆಳ್ವಾಸ್ನಲ್ಲೇ ವಿದ್ಯಾಭ್ಯಾಸ ಮುಗಿಸಿ ಗೆ ತಯಾರಿ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ತಂದೆ ನಾಗೇಶ್ ತೋರಿದ ಆಸಕ್ತಿ ವಿಶೇಷ ಇದಲ್ಲದೆ ತನ್ನ ತಂಗಿಯ ಮಗನಿಗೂ ಕೂಡ ಎ ವ್ಯಾಸಂಗ ಮಾಡಿಸುತ್ತಿದ್ದಾರೆ ಇಂಥ ವ್ಯಕ್ತಿಯು ಊರಿನಲ್ಲಿ ತಮ್ಮದೇ ಆದ ಚಾಪನ್ನ ಮೂಡಿಸಿದ್ದಾರೆ ಕೃಷಿಯನ್ನು ಮಾಡುವ ಕೃಷಿಕರಿಗೆ ಯುವಕರಿಗೆ ಕೃಷಿಯ ಸಂಬಂಧಿಸಿದಂತೆ ಮಾರ್ಗದರ್ಶನ ಮಾಡುತ್ತಾರೆ ವರ್ಷಕ್ಕೆ ಸಾವಿರದ ಐನೂರು ಟನ್ ಕಬ್ಬು ಬೆಳೆಯುವ ಇವರು ಬ್ಯಾಂಕ್ ಆಫ್ ಬರೋಡಾವನ್ನು ಸ್ಮರಿಸಿಕೊಳ್ಳುತ್ತಾರೆ ನಮ್ಮ ಅಭಿವೃದ್ಧಿಗೆ ಮತ್ತೊಂದು ಹೆಸರೇ ಬ್ಯಾಂಕ್ ಆಫ್ ಬರೋಡಾ ಎನ್ನುತ್ತಾರೆ ಇವರಿಗೆ ಇವರ ತರಹ ಕೃಷಿ ಮಾಡುವ ಹಲವಾರು ರೈತರಿಗೆ ಎಲ್ಲ ರೀತಿಯ ಸಾಲ ಸೌಲಭ್ಯಗಳನ್ನು ಮಾಡುತ್ತಿದೆ ಬ್ಯಾಂಕ್ ಆಫ್ ಬರೋಡಾ ಎನ್ನುತ್ತಾರೆ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ ನಮ್ಮ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು ನನ್ನ ಹೆಸರು ಮೂರ್ತಿ ನಾನು ಬ್ಯಾಂಕ್ ಆಫ್ ಬರೋಡಾ ಪ್ರಾದೇಶಿಕ ಕಚೇರಿಯಲ್ಲಿ ಡೆಪ್ಯುಟಿ ರೀಜನಲ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ ನಾವು ರೈತರಿಡೋಸ್ಟರ ಹಲವು ಯೋಜನೆಗಳನ್ನು ಹೊರತಂದಿದ್ದೇವೆ ಬ್ಯಾಂಕ್ ಸ್ಥಾಪನೆಯಾದ ದಿವಸದಿಂದಲೂ ರೈತರಿರೋಸ್ಟರ ನಾವು ಹಲವು ಯೋಜನೆಗಳನ್ನು ಹೊರತಂದಿದ್ದೇವೆ ಅದರಲ್ಲಿ ಅಲ್ಪಾವಧಿ ಸಾಲ ಸಾಲಗಳಾದ ಕೃಷಿ ಸಾಲ ಮತ್ತು ದೀರ್ಘಾವಧಿ ಸಾಲಗಳಾದ ಕೃಷಿ ಅಭಿವೃದ್ಧಿ ಸಾಲ ಕೃಷಿ ಉಪಟಣಗಳ ಮೇಲೆ ಸಾಲ ಮತ್ತು ಹಸು ಸಾಕಾಣಿಕೆ ಕೋಳಿ ಸಾಟಾಣಿಕೆ ಟುರಿ ಸಾಟಿಕೆ ಹೀಡಿಯ ಹಲವಾರು ರೀತಿಯ ದೀರ್ಘಾವಧಿ ಸಾಲಗಳನ್ನು ಹೊರತಂದಿದ್ದೇವೆ ದಯಮಾಡಿ ಎಲ್ಲ ರೈತ ಬಾಂಧವರು ತಮ್ಮ ಹತ್ತಿರದ ಶಾಖೆಗಳನ್ನು ಸಂಪರ್ಕಿಸಿ ಶಾಖಾಧಿಕಾರಿಗಳನ್ನು ಮತ್ತು ಕೃಷಿ ಅಧಿಕಾರಿಗಳನ್ನು ಭೇಟಿ ಮಾಡಿ ಹಾಗೆಯೇ ಈ ದಾರಲೇ ಸಾಲ ತೆರೆದುಕೊಂಡು ಸುಸ್ತಿ ಸಾಲದಾರರಾಗಿರುವ ನಮ್ಮ ರೈತ ಬಾಂಧವರಿಗೆ ನಮ್ಮ ಬ್ಯಾಂಕಿನ ಕಡೆಯಿಂದ ಒಂದು ಸಾಲ ತೀರುವಳಿ ಯೋಜನೆಯನ್ನು ಹೊರತಂದಿದ್ದೇವೆ ಇದು ಆಟರ್ಷವಾಗಿದ್ದು ಇದು ಅಲ್ಪಾವಧಿ ಮಾತ್ರ ಸೀಮಿತವಾಗಿದ್ದು ಕೂಡಲೇ ದಯಮಾಡಿ ಎಲ್ಲ ನಮ್ಮ ರೈತ ಬಾಂಧವರು ಸುಸ್ತಿ ಸಾಲದಾರರಾಗಿರುವವರು ಬ್ಯಾಂಕಿಗೆ ಹೋಗಿ ಶಾಖಾಧಿಕಾರಿಗಳನ್ನು ಮತ್ತು ಅಧಿಕಾರಿಗಳನ್ನು ಭೇಟಿ ಮಾಡಿ ಇದರ ಪ್ರಯೋಜನ ಪಡೆಯಬೇಕಾಗಿ ವಿನಂತಿ ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಕೃಷಿಯಲ್ಲಿ ನಾಗೇಶಣ್ಣನವರು ತೃಪ್ತಿದಾಯಕವಾದ ಬದುಕನ್ನು ಸಾಗಿಸ್ತಾ ಇದ್ದಾರೆ ಈ ನಾಗೇಶಣ್ಣನವರ ಕುಟುಂಬ ತೃಪ್ತಿದಾಯಕವಾಗಿದೆ ಸರ್ವತೋಮುಖ ಅಭಿವೃದ್ಧಿಯನ್ನು ಆಗಿದೆ ಅಂದರೆ ಅವರ ತಂದೆ ತಾಯಿಗಳ ಪರಿಶ್ರಮ ಅಷ್ಟೇ ಇರ್ತದೆ ಇವತ್ತು ಹದಿನಾರು ಎಕರೆ ಇಪ್ಪತ್ತು ಎಕರೆ ಒಂದೂವರೆ ಸಾವಿರ ಟನ್ನು ಬೆಳೆಯನ್ನು ಕಬ್ಬನ್ನು ಅವರು ಕಟಾವು ಮಾಡ್ತಕ್ಕಂಥ ವ್ಯವಸ್ಥೆ ಇದೆ ಆದರೆ ಹಿಂದೆ ಅವರ ತಂದೆ ಎಷ್ಟು ಕಷ್ಟಪಟ್ಟರು ಯಾವ ತರ ಸಾಥ್ ಕೊಟ್ರು ಎಂಬ ಒಂದು ವಿಚಾರವನ್ನ ಹಿರಿಯ ಜೀವಿ ನಮ್ಮ ಜೊತೆಗಿದ್ದಾರೆ ಅವರಿಂದ ತಿಳ್ಕೊಳ್ಳೋಣ ನಮಸ್ತೆ ಯಜಮನ್ ನೀರು ಬಿಡ್ತೀವಿ ಬೆಳಿಗ್ಗೆ ಬಂದ್ರೆ ಬೇಸಾಯ ಮಾಡ್ತೀವಿ ಗುದ್ದೆ ಕೆಲಸ ಮಾಡ್ತೀವಿ ಎಲ್ಲ ಮಾಡ್ತೀವಿ ಆರೋಗ್ಯ ಹೇಗಿದೆ ಚೆನ್ನಾಗಿದೆ ಯಾವ್ದೇ ತರ ಕಾಯಿಲೆ ರೋಗ ರೋಗರುಜನೆಗಳಿಲ್ಲ ನೀವು ಕೂಡ ಕುಟುಂಬದೊಂದರಿಗೆ ಸಹಕಾರ ಮಾಡ್ತೀರಾ ಕೃಷಿಗೆ ಹೌದು ಮುಂಚೆ ಎಷ್ಟು ಎಕರೆ ಇತ್ತು ಎರಡು ಎಕರೆ ಇತ್ತು ಹಾ ಹಾ ಈಗ ತೃಪ್ತಿ ಆಗಿದೆಯಾ ಮಗ ಅಭಿವೃದ್ಧಿ ಹೊಂತ ಇದಾರೆ ಕೃಷಿಯಲ್ಲಿ ಯಶಸ್ವಿ ಆಗಿದ್ದಾರೆ ಜನಕ್ಕೆ ಮಾದರಿ ಆಗಿದ್ದಾರೆ ಒಂದೂವರೆ ಸಾವಿರ ಟನ್ ಕಬ್ಬನ್ನ ಹರಿತಾರೆ ಕೃಷಿ ಅನ್ಸುತ್ತಾ ನಿಮಗೆ ಬೇಸಾಯದಿಂದ ಪ್ರತಿಯೊಬ್ಬರು ಕೂಡ ಅಭಿವೃದ್ಧಿಯನ್ನ ಸಾಧಿಸ್ಬೋದು ಮೊಮ್ಮಕ್ಕಳು ಇವತ್ತು ನೀವೇ ನೋಡಿದ್ರಿ ಮೊಮ್ಮಕ್ಕಳು ಐ ಎಸ್ ಮಾಡ್ತಿದಾರೆ ಸಿ ಎ ಮಾಡ್ತಾ ಇದಾರೆ ಇದೆಲ್ಲ ಕಾರಣ ಕೃಷಿ ಕೃಷಿ ಒಂದು ಬೀಜವನ್ನು ಹಾಕಿದರೆ ಸಾವಿರ ಬೀಜವಾಗ್ತದೆ ಸಾವಿರ ಲಕ್ಷವಾಗ್ತದೆ ಕೋಟಿ ಆಗ್ತದೆ ಕೋಟ್ಯಾಂತರ ಜನರು ಇವತ್ತು ಸಮೃದ್ಧಿಯ ಜೀವನವನ್ನು ನಡೆಸಬೇಕಂತಂದರೆ ಕೃಷಿಯೇ ಭಾರತದಲ್ಲಿ ಜೀವಾಳ ರೈತನೇ ದೇಶದ ಬೆನ್ನೆಲುಬು ನಾವು ಕೂಡ ಬ್ಯಾಂಕ್ ಕೊಟ್ಟ ಸಾಲವನ್ನು ಸದುದ್ದೇಶಕ್ಕೆ ಬಳಸಿಕೊಂಡರೆ ನಾವು ಖಂಡಿತ ಯಶಸ್ಸು ಕಾಣಬಹುದು ಎನ್ನುತ್ತಾರೆ ಯಶಸ್ವಿ ರೈತ ನಾಗೇಶ್ ಇವರು ಊರಿನಲ್ಲಿ ಸಮಾನ ಮನಸ್ಸಿನ ಯುವ ರೈತ ಮಿತ್ರರಿಗೆ ಕೃಷಿ ಬಿಡುವಿನ ವೇಳೆಯಲ್ಲಿ ಕೃಷಿಗೆ ಸಂಬಂಧಿಸಿದಂಥ ವಿಚಾರಗಳು ಮಾರುಕಟ್ಟೆಯ ಬಗೆಗಿನ ತಿಳುವಳಿಕೆ ಹಾಗೂ ಬ್ಯಾಂಕಿನೊಂದಿಗೆ ಹಣಕಾಸಿನ ವಹಿವಾಟು ವಹಿವಾಟು ಇವುಗಳ ಬಗ್ಗೆ ತಿಳುವಳಿಕೆ ನೀಡುತ್ತಾರೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೊರುವ ರೈತರು ನಮ್ಮ ಜೊತೆಗಿದ್ದಾರೆ ಅವರನ್ನೇ ಮಾತಾಡಿಸೋಣ ಸರ್ ನಮಸ್ಕಾರ ಸರ್ ಸರ್ ಹೇಳಿ ಸರ್ ನಿಮ್ಮ ಹೆಸರು ತಾವೇನು ಮಾಡ್ಕೊಂಡಿದ್ದೀರ ಸರ್ ಸರ್ ನಮ್ಮದು ರಾಜೇಗೌಡ ಅಂತ ದಡದಳ್ಳಿ ನಮ್ಮ ನಾವು ಕೃಷಿ ಮಾಡ್ತೀವಿ ನಾವು ಮುನ್ನೂರು ನಾನ್ನೂರು ಕಬ್ಬು ಗಂಟ ಬೆಳೆದು ಸರ್ವರಾಜ್ ಮಾಡ್ತೀವಿ ಅದೇ ರೀತಿ ನಮ್ಮ ಜೊತೆಗೆ ಬೇರೆ ಬೇರೆ ಬೆಳೆ ಏನೇನು ಬೆಳೀತೀರಾಜ್ ಬೆಳೆ ಅಂದ್ರೆ ಸ್ವಲ್ಪ ಅಡಿಕೆ ಹಾಕಿದ್ವಿ ತೆಂಗಿದೆ ಇನ್ನು ಶುಂಠಿಗೆ ನಾವಿನ್ನೂ ಕೈ ಹಾಕಿಲ್ಲ ರಾಗಿ ಬೆಳಿತೀವಿ ಕೃಷಿಯಲ್ಲಿ ಸಂತೋಷ ಇದೆ ನಿಮಗೆ ಸೊ ಸಂತೋಷ ಇದೆ ಸರ್ ನಮಗೆ ಇನ್ನೇನು ಇದಿಲ್ಲ ಒಳ್ಳೆ ಲಾಭ ಬರುತ್ತೆ ಹೇಗಿದೀವಿ ಕೃಷಿಯಲ್ಲಿ ಖಂಡಿತ ಲಾಭ ಇದೆ ಅದನ್ನು ಶ್ರಮವಹಿಸಿ ಮಾಡಿದಾಗ ಮಾತ್ರ ಅಂತ ಹೇಳ್ತಾರೆ ನಮ್ಮ ಶ್ರೀಧಿತರು ಹಾಗಾದರೆ ಯಶಸ್ವಿ ರೈತ ನಾಗೇಶ್ವನವ್ರ ಬಗ್ಗೆ ಇವರೇನು ಹೇಳ್ತಾರೆ ಕೇಳ್ಕೊಳ್ಳೋಣ ಸರ್ ನಾಗೇಶ್ ಅವ್ರಿಗೆ ಸಂಬಂಧಪಟ್ಟಕ್ಕೆ ನಿಮ್ಮ ಅಭಿಪ್ರಾಯ ಏನು ನಾಗೇಶ್ ಅವರು ಅಂದರೆ ಭಾರಿ ಬುದ್ಧಿವಂತರು ಸ್ವಲ್ಪ ವ್ಯವಸಾಯದ ಬಗ್ಗೆ ಕ್ರಮ ತೆಗೆದು ಮಾಡ್ತಾರೆ ಅವ್ರು ನೋಡ್ಕೊಂಡು ನಾವು ಸ್ವಲ್ಪ ಸ್ವಲ್ಪ ಮಾಡ್ತಾಯಿದ್ದೀವಿ ಆಮೇಲೆ ಊರಿನ ಬಗ್ಗೆ ಒಂದು ಸ್ವಲ್ಪ ವ್ಯವಸಾಯದ ಬಗ್ಗೆ ಹೇಳ್ಕೊಡ್ತಾರೆ ಪರವಾಗಿಲ್ಲ ಆದಷ್ಟು ಚೆನ್ನಾಗಿ ಚೆನ್ನಾಗಿ ಬೆಳೀರಿ ಪಳೀರಿ ಅಂತ ಸಹಾಯ ಮಾಡಿಕೊಡ್ತಾರೆ ಬ್ಯಾಂಕಿನ ಬ್ಯಾಂಕಿನಾಗಿ ನಮಗೆ ಒಂದು ಆರು ಲಕ್ಷ ರೂಪಾಯಿ ಸಾಲ ಲೋನ್ ಕೊಡ್ಸಿದ್ರು ನಾವು ಈಗ ಒಂದು ವರ್ಷದಿಂದ ನಾವು ಭೂಮಿಗೆ ಖರ್ಚು ಮಾಡಿ ನಾವು ಫಲ ಚೆನ್ನಾಗಿ ತೆಗಿತಿದ್ವಿ ಸರಿ ಸಮಯಕ್ಕೆ ಬ್ಯಾಂಕಿಗೆ ರೀಪೇಮೆಂಟ್ ಕೂಡ ಮಾಡಬೇಕಾಗ್ತದೆ ಮಾಡ್ತಾ ಇದ್ದೀರಲ್ಲ ಸರ್ ಮಾಡ್ತಾಯಿದ್ದೀವಿ ಸರ್ ಇನ್ನು ನಮ್ಮದು ಈ ನವೆಂಬರ್ ಡಿಸೆಂಬರ್ ರಿನೋಲ್ ಬರುತ್ತೆ ಅವೆಲ್ಲ ಕರೆಕ್ಟಾಗಿ ತಕ್ಷಣದಲ್ಲಿ ಎಲ್ಲ ಪಾವತಿ ಮಾಡಿಸ್ಕೊಂಡು ನಾವು ಬ್ಯಾಂಕಿಗೆ ಕರೆಕ್ಟಾಗಿ ನಡ್ಕೊಂಡಂಗೆ ಆಗ್ತೈತೆ ಇನ್ನು ಯಥೇಚ್ಛವಾಗಿ ಸಾಲ ಪಡಿಬೌದು ಶ್ರೀತರಿಗೆ ಧನ್ಯವಾದಗಳನ್ನು ತಿಳಿಸೋಣ ಸರಿಯಾದ ಸಮಯಕ್ಕೆ ಬ್ಯಾಂಕಿನ ನಡಾವಳಿಗಳನ್ನು ನಾವು ನಿಗದಿ ದಿನಾಂಕದಂದು ಕಟ್ಟುತ್ತಾ ಹೋದರೆ ಯಾವುದೇ ಥರ ಸಮಸ್ಯೆ ಆಗಲ್ಲ ಸಾಲವನ್ನು ತಗೊಂಡಾಗ ಯಾವ ಉದ್ದೇಶಕ್ಕೆ ನಾವು ಸಾಲವನ್ನು ತಗೊಂಡಿದ್ದೀವಿ ಆ ಉದ್ದೇಶಕ್ಕೆ ಮಾತ್ರ ಉಪಯೋಗಿಸಿದರೆ ಅದು ಖಂಡಿತ ಲಾಸ್ ಬರೋಲ್ಲ ಜೊತೆಗೆ ನಿಗದಿತ ದಿನಾಂಕಕ್ಕೆ ಕಂತನ್ನು ಮರುಪಾವತಿ ಮಾಡಿದರೂ ಕೂಡ ಬ್ಯಾಂಕಿಂದ ನಮಗೆ ಸಮಸ್ಯೆ ಆಗೋದಿಲ್ಲ ಇದರಿಂದ ನಮಗೆ ಲಾಭನೇ ಕೂಡ ಹೊರತು ನಷ್ಟ ಇಲ್ಲ ಅಂತ ಹೇಳ್ತಾರೆ ಶ್ರೀತರಿಗೆ ನಾನು ಧನ್ಯವಾದಗಳನ್ನು ತಿಳಿಸಿ ನಮಸ್ತೆ ಸರ್ ನಮಸ್ತೆ ಈ ಭುವಿಯಲ್ಲಿ ಬೆಳೆಯಲು ಎಲ್ಲ ಕಾಯಕ್ಕೆ ಒಂದೇ ಆಧಾರ ಒಂದೇ ಆಧಾರ ಆ ನಾಳೆಯ ಕಾಣಲು ಬೇಕಿಹುದು ಪರಿಶುದ್ಧ ಆಹಾರ ಪರಿಶುದ್ಧ ಆಹಾರ ಈ ಮಣ್ಣು ಈ ತಿ ನೀರು ಕಾರಣ ತಿಳಿ ಇದರಲ್ಲಿ

ಕುಸಿರಂಗ ಕಾರ್ಯಕ್ರಮದಲ್ಲಿ ಮತ್ತವರು ರೈತರನ್ನು ನಾವು ಭೇಟಿ ಮಾಡೋಣ ಬನ್ನಿ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ನಾವು ಕೃಷಿರಂಗ ಕುಸಿರಂಗ ಕಾರ್ಯಕ್ರಮದಲ್ಲಿ ತಮ್ಮನ್ನು ಭೇಟಿ ಮಾಡ್ತಾ ಇದ್ದೀವಿ ಈ ಒಂದು ನಾಗೇಶ್ ಅವರ ಒಂದು ಜಮೀನಿನಲ್ಲಿ ಹಲವಾರು ವಿಧ ವಿಧವಾದ ನಾವು ಬೆಳೆಗಳನ್ನು ನೋಡ್ತೀವಿ ತುಂಬಾ ಖುಷಿ ಆಯಿತು ಈ ನಾಗೇಶ್ ಸಂಬಂಧಪಟ್ಟಂಗೆ ನಿಮ್ಮ ಅಭಿಪ್ರಾಯ ಸರ್ ನಾಗೇಶ್ ಅವರು ಭಾಳ ಶ್ರವಜೀವಿ ಅವರು ತುಂಬ ಯಾವುದೇ ಒಂದು ಕೆಲಸ ಮಾಡಬೇಕಾದರೂ ಶ್ರದ್ಧೆಯಿಂದ ಮಾಡ್ತಾರೆ ಯಾವುದೇ ಒಂದು ಜಮೀನಿನಲ್ಲಿ ವ್ಯವಸಾಯನ ಯಾವ ರೀತಿ ಮಾಡಬೇಕು ಅನ್ನೋ ಅನುಭವ ಹೇಳ್ಕೊಡ್ತಾರೆ ನಮಗೂ ಅವರೂ ಚೆನ್ನಾಗಿ ಮಾಡ್ತಾರೆ ಶುಂಠಿ ಬೆಳಿತಾರೆ ರಾಗಿ ಬೆಳಿತಾರೆ ತೆಂಗು ಬೆಳಿತಾರೆ ಕಬ್ಬು ಬೆಳಿತಾರೆ ಹೆಚ್ಚು ಕಡಿಮೆ ಒಂದು ಸಾವಿರ ಟನ್ ಕಬ್ಬು ಬೆಳಿತಾರೆ ಮೊದಲು ಅವ್ರಿಗೆ ಎರಡು ಎಕರೆ ಜಮೀನಿತ್ತು ಆ ಜಮೀನೇ ನಂಬ್ಕೊಂಡು ಬೆಳೆದು ಬ್ಯಾಂಕ್ಗಳಲ್ಲಿ ಸಾಲ ತಗೊಂಡು ರಿಕವರ್ ಮಾಡಿ ಸಾಲ ಮತ್ತೆ ಮರುಪಾವತಿ ಮಾಡಿ ಅದರಲ್ಲಿ ಬಂದಂಥ ಇದರಲ್ಲಿ ಬೆಳೆಗೆ ಅನ್ವಯಿಸ್ಕೊಂಡು ಯಾವ ದುಡ್ಡನ್ನು ವೇಸ್ಟ್ ಮಾಡ್ದಂಗೆ ಕೃಷಿಗೆ ಅನ್ವಯಿಸಿ ಹಾಕಿ ಚೆನ್ನಾಗಿ ಉತ್ತಮವಾಗಿ ಬೆಳೆ ಬೆಳೆದು ಇವತ್ತು ಎರಡು ಎಕರೆ ಇದ್ದರೂ ಹತ್ತು ಎಕರೆ ಜಮೀನು ತೊಗೊಂಡು ಮನೇಲಿ ತಂದೆ ತಾಯಿಗಳೆಲ್ಲ ಅಚ್ಚುಕಟ್ಟೆ ಕೆಲಸ ಮಾಡ್ತಾರೆ ಒಂಚೂರು ಆ ಕಡೆ ಈ ಕಡೆ ಬೇರೆ ಎಲ್ಲೂ ಹೋಗ್ದಂಗೆ ಮನೆಯಲ್ಲೇ ಶ್ರಮದಿಂದ ಮಾಡಿರೋದ್ರಿಂದ ನಾಗೇಶ್ ಅವರು ಚೆನ್ನಾಗಿ ಅಭಿವೃದ್ಧಿ ಹೊಂದಿದ್ದಾರೆ ಪರವಾಗಿಲ್ಲ ಒಳ್ಳೆ ಮನುಷ್ಯರು ಚೆನ್ನಾಗಿದ್ದಾರೆ ಮಾದರಿ ರೈತ ನಾಗೇಶ್ನವ್ರ ಬಗ್ಗೆ ನೀವು ಕೇಳಿದಿರಲ್ವಾ ಹಾಗಾದರೆ ಇವರೇನು ಮಾಡ್ತಾ ಇದ್ದಾರೆ ನಿಮಗೆ ಎಷ್ಟು ಜಮೀನಿದೆ ಬ್ಯಾಂಕಿನ ಸಾಲ ಸೌಲಭ್ಯಗಳನ್ನು ಎಷ್ಟು ತೊಗೊಂಡಿದ್ದೀರಾ ನೀವೇಗೆ ಸಂತಸದ ಬದುಕನ್ನು ಕಳೀತಾ ಇದೀರ ಅಂತಕ್ಕಂಥ ವಿಷಯವನ್ನು ತಿಳಿಸ್ಕೊಡಿ ಸರ್ ನನಗೆ ಒಂದು ಒಂದು ಎಕರೆ ಜಮೀನು ಬಂದಿತ್ತು ಇವಾಗ ಜಮೀನು ನಂಬಿಕೊಂಡೆ ನಾವು ಸುಮಾರು ತರಕಾರಿ ಬೆಳೀತಿದ್ದೆ ಟೊಮೊಟೊ ಬೆಳೀತಿದ್ದೆ ಸೌತೆ ಬೆಳೀತಿದ್ದೆ ಒಂದು ಪಾಕೆಟ್ ಸೌತೆ ಬೀಜ ಹಾಕಿ ನಾನು ಐವತ್ತು ಸಾವಿರ ರೂಪಾಯಿ ಲಾಭ ಮಾಡಿದ್ದೀನಿ ಐದು ಸಾವಿರ ಖರ್ಚು ಮಾಡಿ ಐವತ್ತು ಸಾವಿರ ರೂಪಾಯಿ ಲಾಭ ಪಡೆದಿದ್ದೀನಿ ಶುಂಠಿ ಬೆಳೆದಿದ್ದೀನಿ ಈಗ ಒಂದು ಎಕರೆ ಈ ಜಮೀನಿದ್ದು ಬೆಳೆದು ಈಗ ಮೂರು ಎಕರೆ ಜಮೀನು ತೊಗೊಂಡಿದ್ದೀನಿ ನಾನು ಎರಡು ಹೆಣ್ಮಕ್ಳು ಮದುವೆ ಮಾಡಿದ್ದೀನಿ ಜಮೀನಿಂದಲೇ ಕೃಷಿಯಿಂದಲೇ ಬೇರೆ ಯಾವುದು ಬೇರೆ ಇದರಲ್ಲೂ ಮಾಡಿಲ್ಲ ಕೃಷಿಯಿಂದಲೇ ನಾನು ಮಾಡಿದ್ದೀನಿ ಇವತ್ತು ಮನೆ ಮಾಡಿದ್ದೀನಿ ಮಕ್ಕಳು ಮದುವೆ ಮಾಡಿದ್ದೀನಿ ಇವತ್ತು ಆರೋಗ್ಯಕ್ಕೆ ಚೆನ್ನಾಗಿ ಎಲ್ಲರೂ ಚೆನ್ನಾಗಿದ್ದೀವಿ ಸರ್ ಕೇಳಿದ್ರಲ್ವಾ ಕೃಷಿಕರ ಬದುಕು ಸಂತೋಷ ಸಾಧನೆ ಯಶಸ್ವಿಯ ಜೀವನ ಸರ್ವತೋಮುಖ ಅಭಿವೃದ್ಧಿಗೆ ಕೃಷಿಯನ್ನು ನಂಬಿದ್ದೀವಿ ಕೃಷಿ ಎಲ್ಲ ಫಲವನ್ನು ನಮಗೆ ಇದೆ ನಮ್ಮ ಮಕ್ಕಳನ್ನು ಶಿಕ್ಷಣವನ್ನು ಕೊಡ್ತಾ ಇದೆ ನಮಗೆ ಉತ್ತಮವಾದ ಸಂತೋಷವನ್ನು ಕೊಡ್ತಾ ಇದೆ ಆರ್ಥಿಕ ಸ್ಥಿತಿಯಲ್ಲೂ ಕೂಡ ನಾವು ಉತ್ತಮವಾಗಿದ್ದೀವಿ ಬ್ಯಾಂಕಿನ ಜೊತೆಗೆ ಉತ್ತಮವಾದ ಸಂಬಂಧವನ್ನು ಇಟ್ಕೊಂಡಿದ್ದೀವಿ ಬ್ಯಾಂಕಿನಲ್ಲಿ ತಗೊತಕ್ಕಂಥ ಸಾಲವನ್ನು ಯಾವ ಉದ್ದೇಶಕ್ಕಾಗಿ ನಾವು ತಗೋತೀವೋ ಅದೇ ಉದ್ದೇಶಕ್ಕೆ ನಾವು ಬಳಸ್ತೀವಿ ಖಂಡಿತ ನಮಗೆ ಲಾಭ ಬರ್ತಾ ಇದೆ ಸಂತೋಷವಾಗಿದ್ದೀವಿ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ ಇವರಿಗೆ ಆ ದೇವರು ಸುಖ ಸಂತೋಷ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಈ ಬ್ಯಾಂಕ್ ಆಫ್ ಬರೋಡಾ ಅರ್ಪಿಸುವ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ಬ್ರೇಕ್ ನಮ್ಮ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು ನನ್ನ ಹೆಸರು ಮೂರ್ತಿ ನಾನು ಬ್ಯಾಂಕ್ ಆಫ್ ಬರೋಡಾ ಪ್ರಾದೇಶಿಕ ಕಚೇರಿಯಲ್ಲಿ ಡೆಪ್ಯುಟಿ ರೀಜನಲ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ ನಾವು ರೈತರಿರೋಸ್ಕರ ಹಲವು ಯೋಜನೆಗಳನ್ನು ಹೊರತಂದಿದ್ದೇವೆ ಬ್ಯಾಂಕ್ ಸ್ಥಾಪನೆಯಾದ ದಿವಸದಿಂದಲೂ ರೈತರಿರೋಸ್ಕರ ನಾವು ಹಲವು ಯೋಜನೆಗಳನ್ನು ಹೊರತಂದಿದ್ದೇವೆ ಅದರಲ್ಲಿ ಅಲ್ಪಾವಧಿ ಸಾಲ ಸಾಲಗಳಾದ ಕೃಷಿ ಸಾಲ ಮತ್ತು ದೀರ್ಘಾವಧಿ ಸಾಲಗಳಾದ ಕೃಷಿ ಅಭಿವೃದ್ಧಿ ಸಾಲ ಕೃಷಿ ಉಪಟಣಗಳ ಮೇಲೆ ಸಾಲ ಮತ್ತು ಹಸು ಸಾಟಾಣಿಕೆ ಕೋಳಿ ಸಾಟಾಣಿಕೆ ಕುರಿ ಸಾಟಿಕೆ ಹೀಗೆ ಹಲವಾರು ರೀತಿಯ ದೀರ್ಘಾವಧಿ ಸಾಲಗಳನ್ನು ಹೊರತಂದಿದ್ದೇವೆ ದಯಮಾಡಿ ಎಲ್ಲ ರೈತ ಬಾಂಧವರು ತಮ್ಮ ಹತ್ತಿರದ ಶಾಖೆಗಳನ್ನು ಸಂಪರ್ಕಿಸಿ ಶಾಖಾಧಿಕಾರಿಗಳನ್ನು ಮತ್ತು ಕೃಷಿ ಅಧಿಕಾರಿಗಳನ್ನು ಭೇಟಿ ಮಾಡಿ ಹಾಗೆಯೇ ಈ ದಾರಲೇ ಸಾಲ ತೆರೆದುಕೊಂಡು ಸುಸ್ತಿ ಸಾಲದಾರರಾಗಿರುವ ನಮ್ಮ ರೈತ ಬಾಂಧವರಿಗೆ ನಮ್ಮ ಬ್ಯಾಂಕಿನ ಕಡೆಯಿಂದ ಒಂದು ಸಾಲ ತೀರುವಳಿ ಯೋಜನೆಯನ್ನು ಹೊರತಂದಿದ್ದೇವೆ ಇದು ಆಕರ್ಷಕವಾಗಿದ್ದು ಇದು ಅಲ್ಪಾವಧಿವರೆಗೆ ಮಾತ್ರ ಸೀಮಿತವಾಗಿದ್ದು ಕೂಡಲೇ ದಯಮಾಡಿ ಎಲ್ಲ ನಮ್ಮ ರೈತ ಬಾಂಧವರು ಸುಸ್ತಿ ಸಾಲದಾರರಾಗಿರುವವರು ಬ್ಯಾಂಕಿಗೆ ಹೋಗಿ ಶಾಖಾಧಿಕಾರಿಗಳನ್ನು ಮತ್ತು ಅಧಿಕಾರಿಗಳನ್ನು ಭೇಟಿ ಮಾಡಿ ಇದರ ಪ್ರಯೋಜನ ಪಡೆಯಬೇಕಾಗಿ ವಿನಂತಿ ನಾಗೇಶಣ್ಣವರು ಹದಿನೈದನೇ ವಯಸ್ಸಿನಿಂದ ಕೃಷಿಯನ್ನು ಅವಲಂಬಿಸಿದ್ದಾರೆ ಕೃಷಿಯಲ್ಲಿ ಸರ್ವತೋಮುಖ ಅಭಿವೃದ್ಧಿಯನ್ನು ಕಂಡಿದ್ದಾರೆ ಕುಟುಂಬವನ್ನು ಸಂತೋಷಗಿಟ್ಟಿದ್ದಾರೆ ಆದರೆ ಮಕ್ಕಳು ಶಿಕ್ಷಣದಲ್ಲಿ ಉನ್ನತ ಮಟ್ಟವನ್ನು ತಲುಪಬೇಕೆಂಬಕ್ಕಂಥದ್ದು ಅವರ ಆಸೆ ಅದಕ್ಕೆ ಹೊಂದಾಣಿಕೆಯಾಗುವಂತೆ ಅವರ ಮಗ ನಮ್ಮ ಜೊತೆ ಇದ್ದಾರೆ ಶ್ರೀನಿವಾಸ್ಪುರದ ಪಕ್ಕದಲ್ಲಿರುವ ಹಾಲ್ಫಾಸ್ ಗ್ರಾಮದಿಂದ ಆಳುವ ಶಿಕ್ಷಣ ಸಂಸ್ಥೆಯಲ್ಲಿ ಎಜುಕೇಷನನ್ನು ಮಾಡಿ ಇ ಎನ್ ಸಿ ಶಿಕ್ಷಣವನ್ನು ಮುಗಿಸಿ ಅದರ ಜೊತೆಗೆ ನಾನು ಐ ಎ ಎಸ್ ಶಿಕ್ಷಣವನ್ನು ಮಾಡಬೇಕು ಎಂಬಕ್ಕಂಥ ಉತ್ಕಟ ಆಕಾಂಕ್ಷೆಯನ್ನು ಹೊಂದಿ ಅದರ ತಯಾರಿಯನ್ನು ಮಾಡ್ಕೊತಿದ್ದಾರೆ ಪ್ರಮೋದರವರನ್ನು ನಾವು ಮಾತಾಡಿಸೋಣ ಅವರ ಪೋಷಕರ ಒಂದು ಏನು ಕಾಪರೇಷನ್ ಹೇಗಿತ್ತು ಅವರು ಯಾವ ಥರ ತಯಾರು ಮಾಡಿಕೊಂಡ್ರು ಎಂಬಕ್ಕಂಥ ವಿಚಾರವನ್ನು ನಾವು ಅವರ ಬಾಯಿಂದನೇ ಕೇಳೋಣ ನಮಸ್ಕಾರ ಸರ್ ನಮಸ್ಕಾರ ನಿಮ್ಮ ಈ ಐ ಎ ಎಸ್ ತಯಾರಿ ಹೇಗಿದೆ ಪೋಷಕರಿಂದ ಎಷ್ಟು ನಿಮಗೆ ಪ್ರೋತ್ಸಾಹ ಸಿಕ್ತು ಅವರು ಕೃಷಿ ಮಾಡ್ತಾಯಿದ್ರು ಸಹ ಅವ್ರ ಕಷ್ಟಗಳೆಲ್ಲನೂ ಬಲಿಗೆ ಇಟ್ ಬದಿಗೆ ಇಟ್ಟು ನನ್ನನ್ನು ಐ ಉನ್ನತ ಶಿಕ್ಷಣ ಕೊಡಬೇಕು ಅಂತ ಹೇಳಿ ಅವರು ಪಣ ತೊಟ್ಟು ನನ್ನನ್ನು ಐ ಎ ಎಸ್ ಮಾಡಿಸ್ಲಿಕ್ಕೆ ಓದಿಸ್ತಾ ಇದ್ದಾರೆ ಮೊದಲು ಅದೇ ಆಲ್ಫೋಸ್ ನಗರಕ್ಕೆ ಎಸ್ ಎಲ್ ಸಿ ಅಲ್ಲಿ ಕಂಪ್ಲೀಟ್ ಮಾಡಿದೆ ಅದಾದಮೇಲೆ ನನ್ನ ಮಗ ಉನ್ನತ ಶಿಕ್ಷಣದಲ್ಲಿ ಓದಬೇಕು ಅಂತ ಹೇಳಿ ಒಳ್ಳೆ ಕಾಲೇಜಲ್ಲಿ ಓದಬೇಕು ಅಂತೇಳಿ ಮೂಡಿಬಿದ್ದರೆ ಆಳ್ವಾಸಿಗೆ ಹಾಕಿದರು ಅಲ್ಲೂ ನಾನು ಒಳ್ಳೆ ಅಂಕಗಳನ್ನ ತೆಗೆದು ಇಂಜಿನಿಯರಿಂಗ್ ಸೀಟು ನಿಟ್ಟೆ ಮೀನಾಕ್ಷಿಲಿ ತೊಗೊಂಡೆ ಅದಾದ ನಂತರ ನಾನೇ ಚೂಸ್ ಮಾಡಿದೆ ನಾನು ನಮ್ಮ 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 ತಂದೆ ತಾಯಿ ರೈತರು ಅವ್ರ ಕಷ್ಟಗಳನ್ನೆಲ್ಲ ನಾನು ಇದ್ದೆ ಅದಕ್ಕೋಸ್ಕರ ಏನಾದರೂ ಮಾಡ್ಬೇಕು ರೈತರಿಗೋಸ್ಕರ ಏನಾದರೂ ಮಾಡ್ಬೇಕಂತೇಳಿ ನಾನು ಐ ಎ ಎಸ್ ಚೂಸ್ ಮಾಡಿದೆ ಐ ಎ ಎಸ್ ಯಾಕೆ ಚೂಸ್ ಮಾಡಿದೆ ಅಂದರೆ ಅದರಿಂದ ಸಮಾಜಕ್ಕೆ ಒಳ್ಳೆ ಎಲ್ಲರಿಗೂ ಎಲ್ಪ್ ಮಾಡ್ಬೋದು ಮತ್ತು ರೈತರಿಗೆಲ್ಲ ಗೌರ್ಮೆಂಟ್ ಏನೇನು ಪಾಲಿಸಿ ಮಾಡ್ತಿದೆ ಅದೆಲ್ಲ ರೈತರಿಗೆಲ್ಲ ರೀಚ್ ಆಗ್ತಿರಲಿಲ್ಲ ಅದಕ್ಕೋಸ್ಕರ ಅವ್ರು ರೀಚ್ ಆಗಲಿ ಹೇಳ್ಬಿಟ್ಟು ನಾನು ಐ ಎ ಎಸ್ನ ಈಗ ಅಂತಂದರೆ ನಾನು ಇಂಗ್ಲೀಷ್ ಇಂಜಿನಿಯರಿಂಗ್ ಮುಗಿದ ತಕ್ಷಣ ನಾನು ಅದೇ ಎಲ್ಲರೂ ಹೇಳೋ ರೀತಿ ಕೋಚಿಂಗ್ ಹೋದೆ ಹೈದರಾಬಾದಿಗೆ ಅಲ್ಲಿ ಕೋಚಿಂಗ್ ಮುಗಿಸ್ಕೊಂಡು ಅಲ್ಲಿ ಅಂದರೆ ಇದು ಇದು ಐ ಎ ಎಸ್ ಎಕ್ಸಾಮ್ ಹೇಗಿದೆ ಅಂದರೆ ಹೇಗೆ ಹೇಗೆ ಓದಬೇಕಂತ ಎಲ್ರಿಗೂ ಗೊತ್ತು ಆದರೆ ಓದೋದು ಕಷ್ಟ ಕೂತು ಓದೋದು ಕಷ್ಟ ಅದಕ್ಕೋಸ್ಕರ ಅಲ್ಲಿ ಸರಿ ಆಗಲಿ ಅಂತೇಳ್ಬಿಟ್ಟು ಇಲ್ಲಿ ನಮಗೆ ಒಬ್ಬರು ಸರ್ ಸಿಕ್ಕಿದ್ರು ಈಗ ಅವರು ಅಂಡರ್ ವಿನಯ್ ಕುಮಾರ್ ಸರ್ ಅಂತ ಇದ್ದಾರೆ ಅಂಡರಲ್ಲಿ ನಾನು ಈಗ ಕೋಚಿಂಗ್ ತಗೋತಾ ಇದ್ದೀನಿ ಕೇಳಿದ್ರಲ್ಲ ವೀಕ್ಷಕರೇ ವ್ಯವಸಾಯ ಮಾಡುವ ಒಬ್ಬ ರೈತನ ಮಗ ಐ ಎ ಎಸ್ ಮಾಡಬೇಕು ಅಂತ ಆಸೆ ಏನಕ್ಕೆ ಬಂತು ಗ್ರಾಮೀಣ ಪ್ರದೇಶದ ಜನರಿಗೆ ನಾನೇನಾದರೂ ಸಹಾಯ ಮಾಡಬೇಕು ಅಂತಂದರೆ ಅದು ಒಬ್ಬ ಜಿಲ್ಲಾಧಿಕಾರಿ ಆದರೆ ಒಬ್ಬ ಐ ಎ ಎಸ್ ಮಾಡಿ ಬೇರೆ ಬೇರೆ ಐ ಎ ಆಫೀಸರ್ಸ್ ಆದರೆ ಖಂಡಿತವಾಗಲೂ ರೈತರಿಗೆ ನಾವು ಸಹಾಯ ಮಾಡ್ಬೋದು ರೈತರೊಂದಿಗೆ ಬೆರೀಬೋದು ನಮ್ಮ ರೈತರ ಬದುಕು ಬವಣೆಗಳನ್ನು ನಾನು ಸ್ಪಂದಿಸ್ಬೋದು ಎಂಬಕ್ಕಂಥ ಉತ್ಕಟ ಆಕಾಂಕ್ಷೆಯನ್ನು ಇಟ್ಟಂಥ ಒಂದು ಯುವಕನಿಗೆ ಆ ದೇವರು ಎಲ್ಲ ಸಕಲ ಒಂದು ಉದ್ಯಮವನ್ನು ಕೊಡಲಿ ಅವರ ಒಂದು ತಂದೆ ತಾಯಿಯ ಆಶೀರ್ವಾದ ಅವ್ರಿಗಿರಲಿ ಅಂತ ಆಶಿಸುತ್ತಾ ಬ್ಯಾಂಕ್ ಆಫ್ ಬರೋಡಾ ನಿಮಗೆ ಸಾಕಾರ ಕೊಟ್ಟಿದೆ ಅಂತ ವಿಚಾರವನ್ನು ನಿಮ್ಮ ತಂದೆಯವರಿಂದ ನಾನು ಕೇಳಿದೆ ಬ್ಯಾಂಕ್ ಆಫ್ ಬರೋಡಾ ಈ ಒಂದು ಎಜುಕೇಷನ್ ಲೋನನ್ನು ನಿಮಗೆ ಕೊಟ್ಟಿದೆಯಾ ಎಸ್ ಸರ್ ಅಂದರೆ ನಾನು ಎಸ್ ಎಲ್ ಸಿ ಪಿ ಯು ಸಿ ಮುಗಿದ ತಕ್ಷಣ ನಾನು ಇಂಜಿನಿಯರ್ ಮಾಡಬೇಕು ಅಂತ ಹೇಳಿದಾಗ ಮೊದಲು ಬ್ಯಾಂಕ್ ಆಫ್ ಬರೋಡಾ ವಿಜಯ ಬ್ಯಾಂಕ್ ಆಗಿತ್ತಲ್ಲ ಅಲ್ಲಿ ವಿಜಯ ಬ್ಯಾಂಕ್ ಶ್ರೀನಾಸ ಶ್ರೀನಾಸಪುರ ಬ್ರಾಂಚಲ್ಲಿ ನಾವು ಹೋಗಿ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಇಂಜಿನಿಯರಿಂಗ್ ಮಾಡಲಿಕ್ಕೆ ಎಜುಕೇಷನ್ ಲೋನ್ ಪ್ರೊವೈಡ್ ಮಾಡಿದ್ದಾರೆ ಸರ್ ಅದರಿಂದ ಹೆಲ್ಪ್ ಆಗಿದೆ ನಮ್ಮ ಇಂಜಿನಿಯರಿಂಗ್ ಓದಲಿಕ್ಕೆ ನಾಗೇಶ್ ಅವರ ಕುಟುಂಬದಲ್ಲಿ ಬ್ಯಾಂಕ್ ಆಫ್ ಬರೋಡಾ ತನ್ನದೇ ಸ್ಥಾನವನ್ನು ಕಲ್ಪಿಸಿಕೊಂಡಿದೆ ಅವರ ಸರ್ವೋತೋಮ ಅಭಿವೃದ್ಧಿಗೆ ಏನು ಹಿಂದೆ ವಿಜಯ ಬ್ಯಾಂಕ್ ಆಗಿತ್ತು ಈಗ ಬ್ಯಾಂಕ್ ಆಫ್ ಬರೋಡಾ ಆಗಿದೆ ಅದು ಒಂದು ಕಾರಣ ಅಂತ ಹೇಳಿ ನಮ್ಮ ಯುವ ಪ್ರತಿಭೆ ಹೇಳ್ತಾ ಇದ್ದಾರೆ ನಮ್ಮ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು ನನ್ನ ಹೆಸರು ಮೂರ್ತಿ ನಾನು ಬ್ಯಾಂಕ್ ಆಫ್ ಬರೋಡಾ ಪ್ರಾದೇಶಿಕ ಕಚೇರಿಯಲ್ಲಿ ಡೆಪ್ಯೂಟಿ ರೀಜನಲ್ ಮ್ಯಾನೇಜರ್ ಆಗಿ ಕೆಲಸ ಇದ್ದೇನೆ ನಾವು ರೈತರಿರೋಷ್ಟರ ಹಲವು ಯೋಜನೆಗಳನ್ನು ಹೊರತಂದಿದ್ದೇವೆ ಬ್ಯಾಂಕ್ ಸ್ಥಾಪನೆಯಾದ ದಿವಸದಿಂದಲೂ ರೈತರಿರೋಷ್ಟರ ನಾವು ಹಲವು ಯೋಜನೆಗಳನ್ನು ಹೊರತಂದಿದ್ದೇವೆ ಅದರಲ್ಲಿ ಅಲ್ಪಾವಧಿ ಸಾಲ ಸಾಲಗಳಾದ ಕೃಷಿ ಸಾಲ ಮತ್ತು ದೀರ್ಘಾವಧಿ ಸಾಲಗಳಾದ ಕೃಷಿ ಅಭಿವೃದ್ಧಿ ಸಾಲ ಕೃಷಿ ಉಪಟಣಗಳ ಮೇಲೆ ಸಾಲ ಮತ್ತು ಹಸು ಸಾಕಾಣಿಕೆ ಕೋಳಿ ಸಾಕಾಣಿಕೆ ಟುರಿಸ ಆಟಕ್ಕೆ ಹೀಗೆ ಹಲವಾರು ರೀತಿಯ ದೀರ್ಘಾವಧಿ ಸಾಲಗಳನ್ನು ಹೊರತಂದಿದ್ದೇವೆ ದಯಮಾಡಿ ಎಲ್ಲ ರೈತ ಬಾಂಧವರು ತಮ್ಮ ಹತ್ತಿರದ ಶಾಖೆಗಳನ್ನು ಸಂಪರ್ಕಿಸಿ ಶಾಟಾಧಿಕಾರಿಗಳನ್ನು ಮತ್ತು ಕೃಷಿ ಅಧಿಕಾರಿಗಳನ್ನು ಭೇಟಿ ಮಾಡಿ ಹಾಗೆಯೇ ಈ ಜಾರಲೇ ಸಾಲ ತೆರೆದುಕೊಂಡು ಸುಸ್ತಿ ಸಾಲದಾರರಾಗಿರುವ ನಮ್ಮ ರೈತ ಬಾಂಧವರಿಗೆ ನಮ್ಮ ಬ್ಯಾಂಕಿನ ಕಡೆಯಿಂದ ಒಂದು ಸಾಲ ತೀರುವಳಿ ಯೋಜನೆಯನ್ನು ಹೊರತಂದಿದ್ದೇವೆ ಇದು ಆಟಷಟವಾಗಿದ್ದು ಇದು ಅಲ್ಪಾವಧಿ ಮಾತ್ರ ಸೀಮಿತವಾಗಿದ್ದು ಕೂಡಲೇ ದಯಮಾಡಿ ಎಲ್ಲ ನಮ್ಮ ರೈತ ಬಾಂಧವರು ಸುಸ್ತಿ ಸಾಲದಾರರಾಗಿರುವವರು ಬ್ಯಾಂಕಿಗೆ ಹೋಗಿ ಶಾರ್ಟ್ ಅಧಿಕಾರ ಮತ್ತು ಅಧಿಕಾರಗಳನ್ನು ಭೇಟಿ ಮಾಡಿ ಇದರ ಪ್ರಯೋಜನ ಪಡೆಯಬೇಕಾಗಿ ವಿನಂತಿ ಈ ಭೂಮಿಯಲ್ಲಿ ಬೆಳೆಯಲು ಎಲ್ಲ ಕಾಯಕ್ಕೆ ಒಂದೇ ಆಧಾರ ಒಂದೇ ಆಧಾರ ಆ ನಾಳೆಯ ಕಾಣಲು ಬೇಕಿಹುದು ಪರಿಶುದ್ಧ ಆಹಾರ ಪರಿಶುದ್ಧ ಆಹಾರ ಈ ಮಣ್ಣು ಈ ಗಾಣಿ ಈ ನೀರು ಕಾರಣ ತಿಳಿ ಇದರಲ್ಲಿ तन बाडिन सरि अर्थ कंडवनीता जगदा ವೀಕ್ಷಕರೇ ನಾಗೇಶಣ್ಣವರ ಮನೆಯಲ್ಲಿ ಪ್ರಾರಂಭದಿಂದ ಇಲ್ಲಿಯವರಿಗೆ ಸರ್ವತೋಮುಖ ಅಭಿವೃದ್ಧಿಯನ್ನು ಕಂಡಿದರೆ ರೈತರ ಕೃಷಿಯಲ್ಲಿ ಕೃಷಿಯೇ ಬದುಕು ಆದರೆ ಮಕ್ಕಳು ಅಕ್ಕನ ಮಕ್ಕಳು ಶಿಕ್ಷಣದಲ್ಲಿ ಅತ್ಯುನ್ನತ ಮಟ್ಟವನ್ನು ಮಾಡಲಿ ಅಂತಕ್ಕಂಥದ್ದು ಅವರ ಕನಸು ಮಗನನ್ನು ಐ ಎಸ್ ಮಾಡಿಸಿದರೆ ಅಕ್ಕನ ಮಗನನ್ನು ಸಿ ಎ ಮಾಡಿಸ್ತಕ್ಕಂಥ ಉತ್ಕಟತನದ ಮನಸ್ಸು ಹಾಗಾದರೆ ಅವರ ಕುಟುಂಬದಲ್ಲಿ ಒಬ್ಬ ಐ ಇ ಎಸ್ ಮಾಡ್ತಾ ಇದ್ದಾನೆ ಇನ್ನೊಬ್ಬ ಹಕ್ಕನ ಮಗ ಸಿ ಎ ಮಾಡ್ತೀನಿ ಚಾರ್ಟೆಡ್ ಅಕೌಂಟ್ ಬನ್ನಿ ಅವನನ್ನು ಮಾತಾಡ್ಸೋಣ ನಮಸ್ಕಾರ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ನಿಮ್ಮ ಮಾವನವ್ರ ಬಗ್ಗೆ ನಾವು ಈಗೆಲ್ಲ ಮಾತಾಡ್ತಾ ಇದೀವಿ ಅವ್ರ ವಿಚಾರ ತಿಳ್ಕೊಂಡಿದೀವಿ ನಿಮ್ಮ ಮಾವನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅವರು ಮೊದಲಿನಿಂದ ಕೃಷಿ ವ್ಯವಸಾಯದಲ್ಲಿ ಇದ್ದರು ದೆನ್ ನೆಕ್ಸ್ಟ್ ಅವರು ಕೃಷಿಯಲ್ಲಿರಬೇಕಾದ್ರೆ ಉನ್ನತ ಅಭಿವೃದ್ಧಿಗಾಗಿ ಎಲ್ಲಾ ಕಾರ್ಯ ಮಾಡಿದ್ರು ಮಾಡಿದರು ದೆನ್ ನೆಕ್ಸ್ಟ್ ಅವರು ಅವ್ರ ಮಕ್ಕಳಿಗೆ ಪ್ರೋತ್ಸಾಹ ಮಾಡ್ತಿದ್ರು ಕಿ ಎಜುಕೇಷನಲ್ಲಿ ಏನಾದರೂ ಮಾಡಬೇಕು ಗುಲ್ಡ್ ಫೀಲ್ಡ್ ಏನಾರು ಫೀಲ್ಡ್ ವಿಚ್ ವಿಚ್ ಕ್ಯಾನ್ ಗಿವ್ ಮೋರ್ ಪವರ್ ಆರ್ ಮೋರ್ ಮನಿ ವಟ್ ಎವರ್ ಕಿ ವಿ ಕೆನ್ ಸೇ ಸೊ ಅದರಿಂದ ನಾ ಅವರ ಮಗ ಐ ಎ ಎಸ್ ಮಾಡಿದರೆ ನಾನು ಚಾರ್ಟೆಡ್ ಅಕೌಂಟೆಂಟಿಗೆ ಶಿಫ್ಟ್ ಆದೆ ಸೊ ಅವನು ಈ ಬೇಸಿಕಲಿ ಫ್ರಮ್ ಸೈನ್ಸ್ ಬ್ಯಾಕ್ ಗ್ರೌಂಡ್ ನಾನು ಕಾಮರ್ಸ್ ಬ್ಯಾಕ್ ಗ್ರೌಂಡ್ ಆದ್ದರಿಂದ ನಾನು ಚಾರ್ಟೆಡ್ ಅಕೌಂಟಿಗೆ ಶಿಫ್ಟ್ ಆದೆ ನಾನೀಗ ಫಸ್ಟ್ ಗ್ರೂಪ್ ಕ್ಲಿಯರ್ ಆಗಿದೆ ನಂದು ಸೊ ನಾನೀಗ ಪ್ರಿಪೇರ್ ಮಾಡ್ತಿದ್ದೀನಿ ಸೆಕೆಂಡ್ ಗ್ರೂಪಿಗೆ ಮಣ ಟ್ಯೂಸ್ಡೇ ನಂದು ಎಕ್ಸಾಮ್ ಇದೆ ಸೊ ಸೊ ಐ ಟ್ರೈ ಟು ಡೂ ಮೈ ಬೆಸ್ಟ್ ಇನ್ ದ ಎಕ್ಸಾಮ್ ಓಕೆ ಓಕೆ ಥ್ಯಾಂಕ್ ಯು ವೆರಿ ಮಚ್ ನೀವು ಮುಂದೆ ಚಾರ್ಟೆಡ್ ಅಕೌಂಟ್ ಆಗ್ತೀರಾ ನಿಮ್ಮ ಮಾವಿನ ಮಗ ಜಿಲ್ಲಾಧಿಕಾರಿ ಆಗ್ತಾರೆ ಆದಾಗ ಗ್ರಾಮೀಣ ಯುವ ಪ್ರತಿಭೆಗೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸೊ ಗ್ರಾಮೀಣ ಯುವ ಪ್ರತಿಭೆ ಅಂದರೆ ಈಗೆಲ್ಲ ಎಲ್ಲ ಸೌಕರ್ಯಗಳಿವೆ ಫಸ್ಟ್ ಆಫ್ ಆಲ್ ಬ್ಯಾಂಕಿಂದಾಗಲಿ ಯಾ ಎಜುಕೇಷನ್ ಸಿಸ್ಟಮಿಂದಾಗಲಿ ಎಲ್ಲ ಸೌಕರ್ಯ ಇದೆ ಸೊ ಆ ಸೌಕರ್ಯಗಳನ್ನು ನೀವು ನಿಮ್ಮ ಗುರಿಯನ್ನು ಸಾರಲಿಕ್ಕೆ ಹೇಗೆ ಉಪಯೋಗಿಸ್ತೀರ ಅದು ಇಂಪಾರ್ಟೆಂಟು ಸೊ ನಾನು ಹೇಳಬೇಕು ಏನು ಹೇಳಬೇಕು ಅಂದರೆ ಸೊ ಈಗ ಗುರಿಯನ್ನು ಸಾಧಲಿಕ್ಕೆ ನಿಮ್ಗೆ ಯಾವ ಸೌಕರ್ಯಗಳು ಬೇಕೋ ಅದನ್ನು ನೀವು ಎಕ್ಸ್ಟರ್ನಲ್ ಸೋರ್ಸ್ ನಿಮಗೆ ಸಿಗುತ್ತೆ ಸೊ ಯು ಕ್ಯಾನ್ ಡೂ ಬೆಸ್ಟ್ ವಾಟ್ ಯು ಕ್ಯಾನ್ ಡೂ ಬೆಸ್ಟ್ ಕ್ಯಾನ್ ಸೇ ಕೇಳಿದ್ರಲ್ಲ ಒಬ್ಬ ರೈತ ಮನಸ್ಸು ಮಾಡಿದ್ರೆ ಕೇವಲ ರೈತನ ಕುಟುಂಬ ಮಾತ್ರವಲ್ಲ ಆ ಗ್ರಾಮ ಆ ತಾಲೂಕು ಆ ಜಿಲ್ಲೆ ಆ ದೇಶನೇ ಉದ್ಧಾರ ಇರತಕ್ಕಂಥ ಒಂದು ರೈತನ ಬದುಕು ಬವಣೆಯನ್ನು ತೋರಿಸುವ ವಿಶೇಷ ಕಾರ್ಯಕ್ರಮ ಈಗ ನಾಗೇಶ್ ಅವರ ಕುಟುಂಬದಲ್ಲಿ ಅವರು ರೈತರಾಗಿ ಹುಟ್ಟಿ ರೈತ ಕೆಲಸವನ್ನು ನಿಷ್ಠೆಯಿಂದ ಮಾಡ್ತಾ ಶಿಕ್ಷಣಕ್ಕೆ ಉತ್ತೇಜನ ಕೊಡ್ತಾ ಇದ್ದಾರೆ ಈ ಪ್ರತಿಭೆಗಳಿಗೆ ಈ ಕುಟುಂಬಕ್ಕೆ ದೇವರು ಎಲ್ಲ ಥರದ ಸುಖ ಸಂತೋಷ ಆರೋಗ್ಯ ಐಶ್ವರ್ಯವನ್ನು ಕೊಡಲಿ ಅಂತ ಬ್ಯಾಂಕ್ ಆಫ್ ಬರೋಡಾ ವತಿಯಿಂದ ನಮ್ಮ ಎಚ್ ಸಿ ಎನ್ ವಾಹಿನಿ ವತಿಯಿಂದ ಅವರಿಗೆ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ನೋಡಿದ್ರಲ್ಲ ವೀಕ್ಷಕರೇ ಖುಷಿ ಆಯ್ತಾ ಸಂತೋಷ ಆಯ್ತಾ ರೈತರ ಬದುಕು ಬವಣೆ ಯಶೋಗಾತೆ ತನ್ನ ಕುಟುಂಬದ ಸರ್ವತೋಮುಖ ಅಭಿವೃದ್ಧಿಯತ್ತ ಪಯಣ ಇವೆಲ್ಲವನ್ನು ನಾವು ಸಾಧ್ಯವಾದಷ್ಟು ನಿಮಗೆ ತೋರಿಸಿದ್ದೀವಿ ಮುಂದಿನವರ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ರೈತರ ಯಶೋಗತೆಯನ್ನು ನಿಮಗೆ ತರ್ತೀನಿ ಅಲ್ಲಿವರಿಗೆ ಈ ಭುವಲ್ಲಿ ಬೆಳೆಯಲು ಎಲ್ಲ ಕಾಯಕ್ಕೆ ಒಂದೇ ಆಧಾರ ಒಂದೇ ಆಧಾರ ಆ ನಾಳೆಯ ಕಾಣಲು ಬೇಕಿಹುದು ಪರಿಶುದ್ಧ ಆಹಾರ ಪರಿಶುದ್ಧ ಆಹಾರ ಈ ಮಣ್ಣು ಈ ಗಾಣಿ ಈ ನೀರು ಕಾರಣ ನೀತಿಳಿ ಇದರಲ್ಲಿ

ಮ್ಮ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು ನನ್ನ ಹೆಸರು ಮೂರ್ತಿ ನಾನು ಬ್ಯಾಂಕ್ ಆಫ್ ಬರೋಡಾ ಪ್ರಾದೇಶಿಕ ಕಚೇರಿಯಲ್ಲಿ ಡೆಪ್ಯೂಟಿ ರೀಜನಲ್ ಮ್ಯಾನೇಜರ್ ಆಗಿ ಕೆಲಸ ಇದ್ದೇನೆ ನಾವು ರೈತರಿರೋಷ್ಟರ ಹಲವು ಯೋಜನೆಗಳನ್ನು ಹೊರತಂದಿದ್ದೇವೆ ಬ್ಯಾಂಕ್ ಸ್ಥಾಪನೆಯಾದ ದಿವಸದಿಂದಲೂ ರೈತರಿರೋಷ್ಟರ ನಾವು ಹಲವು ಯೋಜನೆಗಳನ್ನು ಹೊರತಂದಿದ್ದೇವೆ ಅದರಲ್ಲಿ ಅಲ್ಪಾವಧಿ ಸಾಲ ಸಾಲಗಳಾದ ಕೃಷಿ ಸಾಲ ಮತ್ತು ದೀರ್ಘಾವಧಿ ಸಾಲಗಳಾದ ಕೃಷಿ ಅಭಿವೃದ್ಧಿ ಸಾಲ ಕೃಷಿ ಉಪಟಣಗಳ ಮೇಲೆ ಸಾಲ ಮತ್ತು ಹಸು ಸಾಕಾಣಿಕೆ ಕೋಳಿ ಸಾಕಾಣಿಕೆ ಕುರಿ ಟುರಿಸಕ್ಕೆ ಹೀಗೆ ಹಲವಾರು ರೀತಿಯ ದೀರ್ಘಾವಧಿ ಸಾಲಗಳನ್ನು ಹೊರತಂದಿದ್ದೇವೆ ದಯಮಾಡಿ ಎಲ್ಲ ರೈತ ಬಾಂಧವರು ತಮ್ಮ ಹತ್ತಿರದ ಶಾಖೆಗಳನ್ನು ಸಂಪರ್ಕಿಸಿ ಶಾಟಾಧಿಕಾರಿಗಳನ್ನು ಮತ್ತು ಕೃಷಿ ಅಧಿಕಾರಿಗಳನ್ನು ಭೇಟಿ ಮಾಡಿ ಹಾಗೆಯೇ ಈ ಜಾರಲೇ ಸಾಲ ತೆರೆದುಕೊಂಡು ಸುಸ್ತಿ ಸಾಲದಾರರಾಗಿರುವ ನಮ್ಮ ರೈತ ಬಾಂಧವರಿಗೆ ನಮ್ಮ ಬ್ಯಾಂಕಿನ ಕಡೆಯಿಂದ ಒಂದು ಸಾಲ ತೀರುವಳಿ ಯೋಜನೆಯನ್ನು ಹೊರತಂದಿದ್ದೇವೆ ಇದು ಆಟ ಶಟವಾಗಿದ್ದು ಇದು ಅಲ್ಪಾವಧಿ ಮಾತ್ರ ಸೀಮಿತವಾಗಿದ್ದು ಕೂಡಲೇ ದಯಮಾಡಿ ಎಲ್ಲ ನಮ್ಮ ರೈತ ಬಾಂಧವರು ಸುಸ್ತಿ ಸಾಲದಾರರಾಗಿರುವವರು ಬ್ಯಾಂಕಿಗೆ ಹೋಗಿ ಶಾರ್ಟ್ ಮತ್ತು ಅಧಿಕಾರಗಳನ್ನು ಭೇಟಿ ಮಾಡಿ ಇದರ ಪ್ರಯೋಜನ ಪಡೆಯಬೇಕಾಗಿ ವಿನಂತಿ